ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯದೊಂದಿಗೆ ಡಾಕ್ಟರ್ ಜೊತೆ ಮಾತುಕತೆ ನಡೆಸಲಿಕ್ಕೆ ಬರ್ತಾ ಇದ್ದೇವೆ. ಸೊ ಅದೇ ರೀತಿ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮೂಳೆ ನೋವು ಮತ್ತು ಊತ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಮೃತ್ ರಾಜ್ ಬಿ ಕೆ. ಇವರು ಮೂಳೆ ಮತ್ತು ಕೀಲಿನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ. ಇದರಲ್ಲಿ ಸೊ ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಓಕೆ, ಇವತ್ತು ಡಾಕ್ಟರ್ ನಾವು ಮೂಳೆ ನೋವು ಮತ್ತು ಮೂಳೆ ಊತ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ನಾವು ಮೂಳೆ ಗಡ್ಡೆಯ ಬಗ್ಗೆ ಕೂಡ ನಾವು ಮುಖ್ಯವಾಗಿ ಇವತ್ತು ಮಾತಾಡ್ತಾ ಇದ್ದೇವೆ. ಸೊ ಸಾಮಾನ್ಯವಾಗಿ ನಾವು ಕೇಳಿದ್ರೆ ಮೂಳೆ ನೋವು ಬರ್ತದೆ ಅನ್ನುವಂಥದ್ದು. ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಈ ಮೂಳೆ ನೋವಿಗೆ ಕಾರಣ ಏನು ಮತ್ತು ಅದ್ರ ಜೊತೆಗೆ ಮೂಳೆ ಊತಕ್ಕೂ ಕೂಡ ಕಾರಣ ಏನು ಅಂತ? ಮೂಳೆ ನೋವಿಗೆ ಮತ್ತು ಊತಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು, ಮೂಳೆಗೆ ಏಟಾಗಿ ಅಥವಾ ಮೂಳೆ ಮುರಿತ ಉಂಟಾಗಿ ಅಲ್ಲಿ ರಕ್ತಸ್ರಾವ ಉಂಟಾಗಿ ಮೂಳೆ ಹತ್ರ ಊತ ಬರ್ಬೋದು, ನೋವು ಬರ್ಬೋದು. ಇಲ್ಲದೆ ಕೆಲವೊಮ್ಮೆ ಮೂಳೆಗಳ ಉರಿಯೂತ ಅಥವಾ ಕೆಲವೊಮ್ಮೆ ವಿಟಮಿನ್ ಡೆಫಿಷಿಯನ್ಸಿಗಳಿಂದ ಹಲವಾರು ಕಾರಣಗಳಿಂದ ಮೂಳೆ ಊತ ಮತ್ತು ಮೂಳೆ ನೋವುಗಳು ಬರೋ ಸಾಧ್ಯತೆ ಇದೆ. ಹಾಗೆ ಮೂಳೆಗಳ ಗಡ್ಡೆಗಳಿಂದ ಸಹ ಮೂಳೆ ಊತ ಮತ್ತು ಮೂಳೆ ನೋವು ಬರುವ ಸಾಧ್ಯತೆ ಇದೆ. ಓಕೆ, ಮೊದಲನೇದಾಗಿ ನಮಗೆ ಗೊತ್ತಾಗುವುದಿಲ್ಲ ಮೂಳೆ ಗಡ್ಡೆಯಿಂದನೇ ಕೂಡ ನಮಗೆ ನೋವು ಬರ್ತಾ ಇದೆ ಅಂತ ಅನ್ನುವಂಥದ್ದು. ಸೊ ಅಂದರೆ ನಾವೀಗ ಏನು ಮೂಳೆ ನೋವು ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಯಾರು ಕೇರ್ ತಗೊಳ್ಳೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಸೊ ಈಗ ನಾನೀಗ ಮೂಳೆ ಗಡ್ಡೆಯ ಬಗ್ಗೆ ಮಾತಾಡಬೇಕು. ಸಾಮಾನ್ಯವಾಗಿ ಇದು ಯಾರಲ್ಲಿ ಕಂಡು ಬರ್ತದೆ? ಸಾಮಾನ್ಯವಾಗಿ ಇದು ಯಾರಲ್ಲೂ ಕಂಡು ಬರ್ಬೋದು. ಆದರೆ ಪ್ರತಿಯೊಂದು ಏಜ್ ಗ್ರೂಪಿಗೆ ಬೇರೆ ಆದಂಥ ಮೂಳೆ ಗಡ್ಡೆಗಳಿದೆ. ಅದು ಆ ಏಜ್ ಗ್ರೂಪಲ್ಲೇ ಕಾಮನ್ ಆಗಿ ಕಂಡುಬರುತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ಇವಿಂಗ್ ಸಾರ್ಕೊಮ ಇರ್ಬೋದು ಅಥವಾ ಆಸ್ಟಿಯೋ ಸಾರ್ಕೊಮ ಇರ್ಬೋದು, ಇಂಥ ಕ್ಯಾನ್ಸರ್ಗಳು ಅಥವಾ ಸಾಮಾನ್ಯ ಗಡ್ಡೆಗಳಾದ ಸಿಂಪಲ್ ಬೋನ್ ಸಿಸ್ಟ್ ಆಗಿರ್ಬೋದು ಅಥವಾ ಆಸ್ಟಿಯೋ ಕಾಂಡ್ರೋಮ್ ಆಗಿರ್ಬೋದು, ಇಂಥ ಗಡ್ಡೆಗಳು ಕಂಡುಬರ್ತದೆ. ಮಧ್ಯ ವಯಸ್ಕರಲ್ಲಿ 30-40 ಏಜ್ ಗ್ರೂಪಲ್ಲಿ ಜಾಯಿಂಟ್ ಸೆಲ್ ಟ್ಯೂಮರ್ ಅಂತ ಒಂದು ಗಡ್ಡೆ ಬರ್ತದೆ. ಅದರ ನಂತರ ವಯಸ್ಕರಲ್ಲಿ ಬರುವಂಥ ಗಡ್ಡೆಗಳು ಬೇರೆ ಆಗಿರ್ತದೆ. ವಯಸ್ಕರಲ್ಲಿ ಇನ್ನೊಂದು ಗಡ್ಡೆ ಅಂದರೆ ಬೇರೆ ಕ್ಯಾನ್ಸರ್, ಬೇರೆ ಅಂಗಗಳ ಕ್ಯಾನ್ಸರ್ಗಳಿಂದ ಮೂಳೆಗೆ ಹರಳಿರುವ ಗಡ್ಡೆನೂ ಕಂಡು ಬರ್ಬೋದು. ಓಕೆ, ಇದಕ್ಕೆ ಈಗ ಏಜ್ ಲಿಮಿಟ್ ಅಂತ ಇಲ್ಲ, ಯಾರಿಗೂ ಕೂಡ ಬರ್ತದೆ ಈ ಗಡ್ಡೆ ಅನ್ನುವಂಥದ್ದು. ಆದರೆ ಪ್ರತಿ ಏಜ್ ಗ್ರೂಪಲ್ಲಿ ಟ್ಯೂಮರ್ಗಳು ಕಾಣಿಸ್ಕೊಳ್ತದೆ. ಸೊ ಇದರ ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ, ಹೇಗೆ ಗೊತ್ತಾಗುತ್ತೆ ಜನರಿಗೆ? ಮೊದಲನೇದಾಗಿ ಗೊತ್ತಾಗದೇ ಇರ್ಬೋದು, ಲಕ್ಷಣಗಳು ಕಂಪ್ಲೀಟ್ ಆಗಿ ಇಲ್ಲದೇ ಇರ್ಬೋದು, ನೋವಿಲ್ಲದೆ ಇರ್ಬೋದು, ಊತ ಇಲ್ಲದೇ ಇರ್ಬೋದು. ಆದರೆ ಕೆಲವೊಮ್ಮೆ ನಾವು ಬೇರೆ ಯಾವುದೋ ಕಾರಣಕ್ಕೆ ಪೇಷಂಟ್ಗೆ ತಪಾಸಣೆ ಮಾಡುವಾಗ ಅಥವಾ ಎಕ್ಸ್ರೇ ಮಾಡುವಾಗ ನಮಗೆ ಅದರಲ್ಲಿ ಆಕಸ್ಮಿಕವಾಗಿ ಸಿಗ್ಬೋದು. ಅದಲ್ಲದೆ ಕೆಲವೊಮ್ಮೆ ನೋವು ಕಂಡು ಬರ್ತದೆ. ನೋವು ಅಂದರೆ ಕೆಲವೊಮ್ಮೆ ಜಾಸ್ತಿ ನಡೆದರೆ, ಜಾಸ್ತಿ ಓಡಾಡಿದರೆ ನೋವು ಬರ್ಬೋದು. ಇಲ್ಲದ್ರೆ ಕ್ಯಾನ್ಸರಲ್ಲಿ ಕೆಲವೊಮ್ಮೆ ರಾತ್ರಿ ನೋವು ಬರ್ಬೋದು, ರೆಸ್ಟಲ್ಲಿರುವಾಗ ನೋವು ಬರ್ಬೋದು, ನೋವಿನಿಂದ ನಿದ್ರೆ ಬರದೇ ಇರ್ಬೋದು. ಸೊ ಇಂಥ ಲಕ್ಷಣಗಳು ಸ್ವಲ್ಪ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ಓಕೆ, ಹಾಗೆ ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ ಆಗಿರ್ತದೆ? ಇಲ್ಲ, ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ. ಸಾಮಾನ್ಯ ಗಡ್ಡೆಗಳು ಅಂದರೆ ಬಿನೈನ್ ಟ್ಯೂಮರ್ಸ್ಗಳು ಇರುತ್ತವೆ. ಅದರಲ್ಲಿ ಒಂದನೇದಂದರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ಕ್ಯಾನ್ಸರ್ ಗಡ್ಡೆಯಲ್ಲಿ ಒಂದು ಕಡೆಯಿಂದ ಹರಡಿ ಬೇರೆ ಕಡೆಗೆ ಹೋಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಓಕೆ, ಕ್ಯಾನ್ಸರಲ್ಲಿ. ಓಕೆ, ಈಗ ಸಾಮಾನ್ಯ ಗಡ್ಡೆಗೂ ಹಾಗೆ ಕ್ಯಾನ್ಸರ್ ಗಡ್ಡೆಗೂ ಏನು ವ್ಯತ್ಯಾಸ ಇರ್ತದೆ, ಕಂಡು ಹಿಡಿಬಹುದು? ಸಾಮಾನ್ಯ ಗಡ್ಡೆ ಸ್ಲೋ ಆಗಿ ಡೆವಲಪ್ ಆಗುತ್ತೆ, ಅಂದರೆ ನಿಧಾನವಾಗಿ ಬೆಳೆಯುತ್ತದೆ. ಅದರಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಇರೋದಿಲ್ಲ, ಜಾಸ್ತಿ ನೋವು ಇರೋದಿಲ್ಲ. ಅದು ಜಾಸ್ತಿ ಆ ಕಡೆ ಈ ಕಡೆ ಇರುವಂಥ ಸ್ಟ್ರಕ್ಚರ್ಸ್ ಏನಿದೆ, ನಮ್ಮದು ನರಗಳಾಗಲಿ ರಕ್ತನಾಳಗಳಾಗಲಿ, ಅದಕ್ಕೆ ಜಾಸ್ತಿ ಒತ್ತಡ ಮಾಡೋದಿಲ್ಲ. ಸೊ ಇದು ಸ್ಲೋ ಆಗಿ ಬೆಳೆದಾಗ ಅದರಿಂದ ಬೇಗ ಗೊತ್ತಾಗೋದಿಲ್ಲ. ಸೊ ಬೇರೆ ಜಾಸ್ತಿ ಸಿಂಪ್ಟಮು ಇರೋದಿಲ್ಲ. ಆಕಸ್ಮಿಕವಾಗಿ ಕೆಲವು ಸಲ ಮೂಳೆ ಮುರಿತ ಆಗ್ಬೋದು, ಈ ಗಡ್ಡೆಗಳಿಂದ ಮೂಳೆ ದುರ್ಬಲವಾಗಿ ಮೂಳೆ ಮುರಿತ ಆಗ್ಬೋದು, ಆಗ ನಮಗೆ ಗೊತ್ತಾಗ್ಬೋದು. ಸೊ ಆ ಸಾಧ್ಯತೆ ಇದೆ. ಆದರೆ ಮ್ಯಾಲಿಗ್ನೆಂಟ್ ಅಥವಾ ಕ್ಯಾನ್ಸರ್ ಗಡ್ಡೆ ಅದು ಅದರಲ್ಲಿ ನೋವು ಜಾಸ್ತಿ ಇರ್ತದೆ, ನೋವು ರಾತ್ರಿಗೆ ಜಾಸ್ತಿ ಇರ್ತದೆ, ರೆಸ್ಟಲ್ಲಿ ನೋವು ಇರ್ತದೆ. ಹೌದು, ರೆಸ್ಟಲ್ಲಿ ನೋವು ಇರ್ತದೆ ಮತ್ತು ನೋವಿಂದ ನಿದ್ರೆ ಬರದೇ ಇರ್ಬೋದು. ಬೇಗನೆ ಬೆಳೀತದೆ, ಅಂದರೆ ಬೇಗ ದೊಡ್ಡದಾಗುತ್ತದೆ ಗಡ್ಡೆ, ಮತ್ತು ಅದರಿಂದ ಹಸಿವು ಕಮ್ಮಿ ಆಗೋದು, ವೀಕ್ನೆಸ್ ಅಥವಾ ಸುಸ್ತಾಗೋದು, ಮತ್ತು ಏನು ವೆಯ್ಟ್ ಕಮ್ಮಿ ಆಗೋದು, ಇಂಥದ್ದು ಸ್ವಲ್ಪ
ಬೇರೆ ಸಿಂಪ್ಟಮ್ಸ್ಗಳು ಇರ್ತದೆ. ಓಕೆ, ಇಷ್ಟೆಲ್ಲ ಸಿಂಪ್ಟಮ್ಸ್ಗಳು ಇರ್ತದೆ. ಸೊ ಡಾಕ್ಟರ್, ಈಗ ಒಬ್ರು ಆಸ್ಪತ್ರೆಗೆ ಬರ್ತಾರೆ, ಅವರಿಗೆ ಮೂಳೆ ನೋವು ಅಂದ್ರೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಡಾಕ್ಟರ್ ಹತ್ರ ಭೇಟಿ ಏನು ರೀಸನ್ ಅಂತ ಕೇಳಿ ಬರ್ತಾರೆ. ಸೊ ನೀವು ಅದನ್ನು ಹೇಗೆ ಕಂಡುಹಿಡಿತೀರಾ, ಇದು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ? ಫಸ್ಟ್ ನಾವು ಪೇಷಂಟನ್ನು ಹಿಸ್ಟ್ರಿ ಸರಿಯಾಗಿ ಕೇಳ್ಕೊಳ್ತೇವೆ, ಯಾವ ಥರ ಇದೆ, ಡೆವಲಪ್ಮೆಂಟ್ ಹೇಗಿದೆ, ತನ್ನಿಂತಾನೇ ಶುರುವಾಗಿದ ಅಥವಾ ಏಟಾಗಿ ಏನೋ ಶುರುವಾಗಿದ ಅಥವಾ ಅದು ಅವರಿಗೆ ಹೇಗೆ ಗೊತ್ತಾಯಿತು ಉಂಟಂತ, ಅದರ ನೋವು ಹೇಗಿದೆ, ಅದರದ್ದು ಅದಾದಮೇಲೆ ಇಷ್ಟು ಕೇಳಿಕೊಂಡು ನಾವು ಅದನ್ನು ಪರೀಕ್ಷೆ ಮಾಡ್ತೇವೆ. ಆ ಗಡ್ಡೆ ಯಾವ ರೂಪದಲ್ಲಿದೆ, ಯಾವ ಸ್ಥಳದಲ್ಲಿದೆ, ಯಾವ ಬೋನಿಂದ ಬರ್ತಾ ಇದೆ ಅಂಥದ್ರಲ್ಲೆಲ್ಲ ನಮಗೆ ಸ್ವಲ್ಪ ಕ್ಲೂ ಸಿಗ್ತದೆ ಏನಿರ್ಬೋದು ಅಂತ. ಮತ್ತು ಮುಂದಿನ ಪರೀಕ್ಷೆಗೆ ನಾವು ಎಕ್ಸ್ರೇ ಮಾಡ್ತೇವೆ, ಎಕ್ಸ್ರೇಯಲ್ಲಿ ನಮಗೆ ಇನ್ನೊಂಚೂರು ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಮುಂದಿನ ತಪಾಸಣೆ ಬೇಕಾಗ್ತದೆ, MRI ರೂಪದಲ್ಲಿ ಅಥವಾ ಬಯೋಪ್ಸಿ ರೂಪದಲ್ಲಿ ಬೇರೆ ತಪಾಸಣೆ ಬೇಕಾಗ್ತದೆ. ಓಕೆ, ಹಾಗೇನು ಈ ಸಾಮಾನ್ಯ ಗಡ್ಡೆ ಅನ್ನುವಂಥದ್ದು ಕ್ಯಾನ್ಸರ್ ಗಡ್ಡೆ ಆಗಿ ಪರಿವರ್ತನೆ ಆಗಲು ಎಷ್ಟು ಟೈಮ್ ತಗೊಳ್ತದೆ, ಹೇಗೆ ಅದು? ಎಲ್ಲ ಸಾಮಾನ್ಯ ಗಡ್ಡೆ ಕ್ಯಾನ್ಸರ್ ಗಡ್ಡೆಯಾಗಿ ಪರಿವರ್ತನೆ ಆಗುವುದಿಲ್ಲ, ಹೆಚ್ಚಿನದಾಗುವುದಿಲ್ಲ. ಆದರೆ ಕೆಲವೊಮ್ಮೆ ನೋವಿಲ್ಲದ ಸ್ವೆಲ್ಲಿಂಗ್ ಅಲ್ಲಿ ಮತ್ತೆ ನೋವು ಕಂಡು ಬಂದರೆ ಅಥವಾ ಸ್ಲೋ ಆಗಿ ಬೆಳೀತಿದ್ದ ಗಡ್ಡೆ ಸಡನ್ ಆಗಿ ಜಾಸ್ತಿ ಬೇಗ ಬೆಳಿಲಿಕ್ಕೆ ಶುರುವಾಗಿ ಜಾಸ್ತಿ ದೊಡ್ಡದಾಗಲಿಕ್ಕೆ ಶುರುವಾದರೆ ನಾವು ಸ್ವಲ್ಪ ಸಸ್ಪಿಷನ್ ತೋರಿಸ್ಬೇಕಾಗ್ತದೆ. ಅಂದರೆ ಸ್ವಲ್ಪ ನಾವು ಪರಿವರ್ತನೆ ಆಗ್ತಾ ಇರ್ಬೋದು ಅಂತ ನಾವು ಸ್ವಲ್ಪ ತಪಾಸಣೆ ಮಾಡಬೇಕಾಗ್ತದೆ. ಸೊ ಹಾಗೆ ಇನ್ನೊಂದು ಡಾಕ್ಟರ್, ಈ ಬಯೋಪ್ಸಿ ಅಂತ ಹೇಳಿದ್ವಿ, ಬಯೋಪ್ಸಿ ಅಂತ ಹೇಳಿದ್ರೆ ಏನು? ಬಯೋಪ್ಸಿ ಅಂದರೆ ಒಂದ್ಸಲ ನಾವು MRI ಮಾಡಿ ಇಲ್ಲಿ ಗಡ್ಡೆ ಇದೆ ಈ ಥರ ಇದೆ ಅಂತ ನೋಡಿದ ಮೇಲೆ ನಾವು ಆ ಗಡ್ಡೆದೊಂದು ಪೀಸನ್ನು ತೆಗೆದು ಒಂದು ಚಿಕ್ಕ ಗಾಯ ಮಾಡಿ ಆ ಪೀಸನ್ನು ತೆಗೆದು ನಾವು ಅದನ್ನು ತಪಾಸಣೆ ಕಳಿಸ್ತೇವೆ. ಆ ತಪಾಸಣೆಯಲ್ಲಿ ಅವರು ಅದು ಸೂಕ್ಷ್ಮದರ್ಶಕದಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯಾ, ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದು ಯಾವ ಥರದ ಕ್ಯಾನ್ಸರ್ ಆಗಿರ್ಬೋದು ಅಂತ ನಮಗೆ ಸಾಧಾರಣ ನಿಖರ ಡಯಾಗ್ನೋಸಿಸ್ ಕೊಡ್ತಾರೆ. ಓಕೆ, ಹಾಗೆ ಡಾಕ್ಟರ್, ಈ ಮೂಳೆಗಡ್ಡೆ ಅನ್ನುವಂಥದ್ದು ದೇಹದ ಇತರ ಭಾಗಗಳಿಗೆ ಏನು ಇದು ಹರಡ್ತದಾ ಅಂತ? ಹೌದು, ಎಸ್ಪೆಷಲಿ ಕ್ಯಾನ್ಸರ್ ಸಾಮಾನ್ಯ ಗಡ್ಡೆಗಳು ಹರಡುವುದಿಲ್ಲ, ಆದರೆ ಕ್ಯಾನ್ಸರ್ ಗಡ್ಡೆಗಳು ಮೂಳೆಯಿಂದ ಸ್ಟಾರ್ಟ್ ಆಗಿ ಅದು ಬೇರೆ ಅಂಗಗಳಿಗೂ, ಬೇರೆ ಶ್ವಾಸಕೋಶಕ್ಕಾಗಲಿ ಅಥವಾ ಬೇರೆ ಎಲುಬಿಗೆ ಆಗಲಿ ಹರಡುವ ಚಾನ್ಸ್ ಇದೆ. ಓಕೆ, ಇದು ಹೇಗೆ ನೀವು ಕಂಡು ಹಿಡ್ತೀರಾ, ಅಂದರೆ ಇತರ ಭಾಗಗಳಿಗೆ ಹರಡ್ತದೆ ಅಂದರೆ ಹೇಗೆ ಗೊತ್ತಾಗುತ್ತೆ? ಒಂದ್ಸಲ ನಮಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಬಂದಮೇಲೆ ನಾವು ಕೆಲವು ಸ್ಕ್ಯಾನ್ಗಳನ್ನು ಮಾಡ್ತೇವೆ. ಆ ಸ್ಕ್ಯಾನ್ಗಳಲ್ಲಿ ನಮಗೆ ಎದೆಯಲ್ಲಿ ಉಂಟು ಅಂತ ಗೊತ್ತಾಗಲಿಕ್ಕೆ CT ಚೆಸ್ಟ್ ಮಾಡ್ತೇವೆ, ಹಾಗೆ ಬೋನಿಗೆ ಸ್ಪ್ರೆಡ್ ಆಗಿ ಅಂತ ಗೊತ್ತಾಗಲಿಕ್ಕೆ ಬೋನ್ ಸ್ಕ್ಯಾನ್ ಅಂತ ಹೇಳೋದೊಂದು ಟೆಸ್ಟ್ ಮಾಡ್ತೇವೆ. ಹಾಗೆ PET CT ಅಂತ ಒಂದು ಈಗ ಹೊಸ ಟೆಸ್ಟ್ ಇದೆ, ಅದರಲ್ಲಿ ಎಲ್ಲೂ ಸ್ಪ್ರೆಡ್ ಆದರೂ ಸಾಧಾರಣ ಮಟ್ಟಿಗೆ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಓಕೆ ಡಾಕ್ಟರ್, ಹಾಗೆ ಎಷ್ಟು ಜನರು ಇಂಥ ಒಂದು ಕಾಯಿಲೆಯಿಂದ ಬಳಲ್ತಾರೆ? ಸಾಧಾರಣ 100,000 ಒಬ್ಬರು ಬೋನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾರೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಚಿಕಿತ್ಸೆ ಬಗ್ಗೆ ನಾವು ಮಾತಾಡೋದಾದರೆ ಇದಕ್ಕೆ ಯಾವ ರೀತಿಯಲ್ಲಿ ನೀವು ಚಿಕಿತ್ಸೆ ಮಾಡ್ತೀರಾ? ಓಕೆ, ಇದು ಗೊತ್ತಾಯಿತು ಕ್ಯಾನ್ಸರ್ ಗಡ್ಡೆ ಅಂತ ನೀವು ತಿಳ್ಕೊಳ್ತೀರಿ ಟೆಸ್ಟ್ ಮೂಲಕ. ಸೊ ನೆಕ್ಸ್ಟ್ ಅವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಇರ್ತದೆ ಆಸ್ಪತ್ರೆಯಲ್ಲಿ? ಅದೇ, ಒಂದ್ಸಲ ಕ್ಯಾನ್ಸರ್ ಗಡ್ಡೆ ಅಂತ ಗೊತ್ತಾದ ಮೇಲೆ ನಾವು ಟ್ರೀಟ್ಮೆಂಟ್ ಮೇನ್ ಡಿಪೆಂಡ್ ಆಗೋದು ಆ ಕ್ಯಾನ್ಸರ್ ಒಂದೇ ಕಡೆಯಲ್ಲಿದೆಯಾ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ. ಒಂದೇ ಕಡೆಯಲ್ಲಿದ್ದರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸ್ಪ್ರೆಡ್ ಆಗಿದ್ದರೆ ನಮಗೆ ಸ್ವಲ್ಪ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ, ಅದು ಎಲ್ಲಿ ಸ್ಪ್ರೆಡ್ ಆಗಿದೆ ಅದಕ್ಕೇನೂ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಸ್ಟಾರ್ಟಿಂಗಲ್ಲಿ ಕೀಮೋಥೆರಪಿ ಅಂತ ಕೊಡ್ತೇವೆ. ಕೀಮೋಥೆರಪಿಯಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆದಕ್ಕೂ ಕೆಲವು ಸಲ ಸೂಕ್ಷ್ಮವಾಗಿ ಸ್ಪ್ರೆಡ್ ಆಗಿರುತ್ತೆ, ನಮಗೆ ಈ ಸ್ಕ್ಯಾನಲ್ಲೂ ಗೊತ್ತಾಗದಿದ್ದಷ್ಟು ಸ್ಪ್ರೆಡ್ ಆಗುತ್ತೆ, ಅದಕ್ಕೂ ಎಫೆಕ್ಟ್ ಆಗುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತು ಕೀಮೋಥೆರಪಿ ಕೊಡೋದ್ರಿಂದ ಟ್ಯೂಮರ್ ಶ್ರಿಂಕ್ ಆಗುತ್ತೆ, ಟ್ಯೂಮರ್ ಚಿಕ್ಕದಾಗುತ್ತೆ, ಟ್ಯೂಮರನ್ನು ತೆಗೆಯಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಸೊ ಈ ಕೀಮೋಥೆರಪಿ ಒಂದು 3-4 ಸೈಕಲ್ ಆದಮೇಲೆ ನಾವು ಮತ್ತೆ ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಅದು ಶಸ್ತ್ರಚಿಕಿತ್ಸೆ ಬೇರೆ ಬೇರೆ ಥರ ಇರ್ತವೆ. ಒಂದು ಮೇನ್ಲಿ ನಾವು ಆ ಟ್ಯೂಮರ್ ಮಾತ್ರ ತೆಗಿತೇವೆ, ಅದು ಕೈ ಅಥವಾ ಕಾಲಲ್ಲಿದ್ದರೆ ಟ್ಯೂಮರ್ ಮಾತ್ರ ತೆಗೆದು ಕೈ ಕಾಲು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇದು ಸಾಧಾರಣ ಒಂದು 80-90% ಜನರಲ್ಲಿ ಕೈ ಕಾಲು ಉಳಿಸಿ ಬರೀ ಗಡ್ಡೆಯನ್ನು ಮಾತ್ರ ತೆಗಿಲಿಕ್ಕೆ ಸಾಧ್ಯ ಇರ್ತದೆ. ಕೆಲವೊಮ್ಮೆ ಈ ಗಡ್ಡೆ ಅತಿ ದೊಡ್ಡದಾಗಿದ್ದು ಹತ್ತಿರದ ರಕ್ತನಾಳ ಅಥವಾ ನರಗಳ ಮೇಲೆ ಒತ್ತಡ ಇದ್ದು ಅದನ್ನು ಸೇಫಾಗಿ ತೆಗಿಲಿಕ್ಕೆ ಆಗುವುದಿಲ್ಲ, ಅದನ್ನು ಓಪನ್ ಮಾಡಿದರೆ ಸ್ಪ್ರೆಡ್ ಆಗೋದಾಗಿ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಮತ್ತೆ ನಾವು ಆಂಪುಟೇಷನ್ ಅಥವಾ ಕಾಲು ತೆಗೆಯೋದು ಅಥವಾ ಕೈ ತೆಗೆಯುವ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಆದರೆ 80-90% ಕೈ ಕಾಲು ಉಳಿಸ್ಬೋದು. ಓಕೆ, ಉಳಿಸ್ಬೋದು. ಒಂದು ವೇಳೆ ಅವರು ಪೇಷಂಟಿಗೆ ಆಸ್ಪತ್ರೆಗೆ ಬರೋದು ಸ್ವಲ್ಪ ಲೇಟ್ ಆಗಿರ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ ಇದು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ, ಸೊ ಒಂದು ಲೇಟ್ ಆದರೆ ಏನಾಗ್ತದೆ, ಅವರು ಜೀವಕ್ಕೇನಾದರೂ ಅಪಾಯ ಆಗ್ತದ ಅಂತ? ಹೌದು, ಕ್ಯಾನ್ಸರ್ ಗಡ್ಡೆಯಲ್ಲಿ ನಾವು ಸಮಯ ಅತ್ಯಮೂಲ್ಯ, ಅಂದರೆ ಸಮಯ ಹೋದಾಗೆ ನಮ್ಮ ಕ್ಯಾನ್ಸರ್ ಎಲ್ಲಿ ಇದೆ
ಅಲ್ಲಿಂದ ಹೊರಗಡೆ ಬಂದು ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇದೆ. ಬೇರೆ ಕಡೆ ಸ್ಪ್ರೆಡ್ ಆದರೆ, ಒಂದೆರಡು ಕಡೆ ಸ್ಪ್ರೆಡ್ ಆದರೆ ನಾವು ಅದಕ್ಕೆ ಏನಾದರೂ ಮಾಡ್ಬೋದು, ಅದನ್ನು ತೆಗಿಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದು. ಆದರೆ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಮತ್ತೆ ಅದನ್ನು ನಾವು ತೆಗಿಲಿಕ್ಕೆ ಎಲ್ಲ ಕಡೆಯಿಂದ ತೆಗಿಲಿಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಬೇಗ ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆ ನಾವು ಟ್ರೀಟ್ಮೆಂಟನ್ನು ಶುರು ಮಾಡಿದರೆ ತುಂಬ ಉತ್ತಮ. ಓಕೆ ಡಾಕ್ಟರ್, ಹಾಗೆ ಇನ್ನು ಟ್ರೀಟ್ಮೆಂಟ್ ನಂತರ ಅವರು ಹೇಗೆ ಚೇತರಿಕೆ ಆಗಬೇಕು, ಯಾವ ರೀತಿಯಲ್ಲಿ ಇರ್ತದೆ ಅವರ ಡೈಲಿ ರುಟೀನ್ಸ್ ಅಂತ? ಸೊ ಟ್ರೀಟ್ಮೆಂಟ್ ಆದ ನಂತರ ನಾವು ಸಾಧಾರಣ ಒಂದು 10-15 ದಿವಸಕ್ಕೆ ನಾವು ಸ್ಟಿಚ್ಚನ್ನು ಬಿಚ್ಚುತ್ತೇವೆ. ಇದು ಆಪರೇಷನ್ ಆದಮೇಲೆ, ಅದಾದಮೇಲೆ ನಾವು ಅವರಿಗೆ ನಡಿಲಿಕ್ಕೆ ಅಥವಾ ವಾಕರ್ ಹಿಡ್ಕೊಂಡು ಅಥವಾ ಕೋಲ್ ಹಿಡ್ಕೊಂಡು ನಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ತೇವೆ. ಮತ್ತು ಒಂದು ಸಾಧಾರಣ ಒಂದು 10 ದಿನ ಅಥವಾ 2-3 ವಾರ ಆದಮೇಲೆ ನಾವು ಇನ್ನೊಂದು 3-4 ಸೈಕಲ್ ಕೀಮೊಥೆರಪಿ ಬೇಕಾಗುತ್ತೆ. 4-6 ಸೈಕಲ್ ಕೀಮೊಥೆರಪಿ ಮತ್ತೂ ಕೊಡಬೇಕಾಗುತ್ತೆ. ಅದಾದಮೇಲೆ ಮೋಸ್ಟ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹಾಗೆ ಇದು ಆಹಾರ ಕ್ರಮದಿಂದ ಏನಾದರೂ ಬರುವಂಥದ್ದು, ಅಂದರೆ ಇವಾಗ ಆಹಾರ ಪದ್ಧತಿ ಎಲ್ಲ ಚೇಂಜ್ ಆಗಿದೆ, ಫಾಸ್ಟ್ ಫುಡ್ ಅದು ಇದು ಅಂತ ಜನರು ಕೂಡ ಔಟ್ಸೈಡ್ ಫುಡ್ಡನ್ನು ಜಾಸ್ತಿ ತಿಂತಾರೆ, ಸೊ ಇದರಿಂದನೂ ಏನಾದರೂ ಅವರ ಬರಲಿಕ್ಕೆ ಸಾಧ್ಯತೆ ಉಂಟು, ಕ್ಯಾನ್ಸರ್ ಬರ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಇಷ್ಟೊರೆಗೆ ಪ್ರೂವ್ ಆಗಿಲ್ಲ, ಪ್ರೂವ್ ಯಾವುದು ಪರ್ಟಿಕ್ಯುಲರ್ ಡ್ರಗ್ಗಿಂದ ಬೋನ್ ಕ್ಯಾನ್ಸರ್ ಬರುತ್ತೆ ಅಂತ ಇಷ್ಟೊರೆಗೆ ನಮಗೆ ಅಷ್ಟು ಸಿಗ್ಲಿಲ್ಲ ಅಂತ ಹೇಳ್ತೀರಾ. ಓಕೆ ಸರ್, ಹಾಗೆ ಇನ್ನು ಟ್ರೀಟ್ಮೆಂಟ್ ಆಯಿತು, ಟ್ರೀಟ್ಮೆಂಟ್ ಆದ ನಂತರ ಅವರು ಮತ್ತೆ ಪುನಃ ಒಂದು ಮೊದಲನೇ ಜೀವನಕ್ಕೆ ಮರುಕಳಿಸ್ತಾರೆ, ಮತ್ತೆ ಪುನಃ ಗಡ್ಡೆ ಬರುವಂಥ ಚಾನ್ಸಸ್ಸು ಉಂಟ ದೇಹದಲ್ಲಿ ಯಾವ ಭಾಗದಲ್ಲಾದರೂ? ಅದೇ ಗಡ್ಡೆ ಅಲ್ಲಿ ಮೊದಲೇ ಒಂದು ಪಾರ್ಟಲ್ಲಿ ಆಗಿತ್ತು, ಸೊ ಅದು ಅಲ್ಲದೆ ಬೇರೆ ಭಾಗದಲ್ಲಿ ಗಡ್ಡೆ ಆಗುವಂಥ ಚಾನ್ಸಸ್ ಇರ್ತದೆ? ಹೌದು, ಅಂದರೆ ಕ್ಯಾನ್ಸರ್ ಕಾಯಿಲೆ ಅಂದರೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಕಷ್ಟ ಟ್ರೀಟ್ಮೆಂಟ್ ಮಾಡೋದು. ಸೊ ಒಂದ್ಸಲ ಕಂಪ್ಲೀಟಾಗಿ ತೆಗೆದ ಮೇಲೆ ಫಸ್ಟ್ 2 ವರ್ಷದಲ್ಲಿ ಅದು ಕ್ಯಾನ್ಸರ್ ಮರುಕಳಿಸೋ ಚಾನ್ಸ್ ಜಾಸ್ತಿ ಇರ್ತದೆ. ಫಸ್ಟ್ 2 ವರ್ಷದಲ್ಲಿ ನಾವು ಅದಕ್ಕೇನು ಮಾಡ್ತೇವೆ, ಪ್ರತಿ 3 ತಿಂಗಳಿಗೆ ಒಂದ್ಸಲ ಪೇಷಂಟನ್ನು ಕರೆದು ಪರೀಕ್ಷಿಸಿ ನೋಡ್ತೇವೆ ಎಲ್ಲಿಯಾದರೂ ವಾಪಸ್ ಬಂದಿದಾ ಇಲ್ವ ಅಂತ. 2-5 ವರ್ಷದೊಳಗೆ ನಾವು 6 ತಿಂಗಳಿಗೆ ಒಂದ್ಸಲ ಪೇಷಂಟನ್ನು ಕರೆದು ತಪಾಸಣೆ ಮಾಡ್ತೇವೆ. ಹಾಗೆ 5 ವರ್ಷದ ನಂತರ ಸ್ವಲ್ಪ ಈ ಟ್ಯೂಮರ್ ವಾಪಸ್ ಬರೋ ಚಾನ್ಸ್ ಕಡಿಮೆ, ಅದರಿಂದಾಗಿ ನಾವು ವರ್ಷಕ್ಕೊಂದ್ಸಲ 10 ವರ್ಷದವರೆಗೆ ನಾವು ಪೇಷಂಟನ್ನು ಫಾಲೋ ಅಪ್ ಮಾಡ್ತೇವೆ. 10 ವರ್ಷದ ನಂತರ ಫಾಲೋ ಅಪ್ ಬೇಕಾಗಿರೋದಿಲ್ಲ. 10 ವರ್ಷದ ತನಕ ಅವರು ಬರ್ತಾ ಇರಬೇಕಾಗ್ತದೆ ಹಾಸ್ಪಿಟ್ಲಿಗೆ. ಸೊ ಮತ್ತೆ ಪುನಃ ಏನು ಗಡ್ಡೆ ಆಗಿದೆ ಅಂತ ಹೇಳ್ತಾರೆ, ಸೊ ಅದಕ್ಕೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಇರ್ತದೆ ಅವರಿಗೆ? ಪುನಃ ಗಡ್ಡೆ ಎಲ್ಲಿ ಆಗಿದೆ ಅಂತ ಹೇಳೋದು ಇಂಪಾರ್ಟೆಂಟ್. ಅದೇ ಜಾಗದಲ್ಲಿ ಆಗಿದ್ರೆ ಸಮ್ಟೈಮ್ಸ್ ಯಾವಾಗ ನಮಗೆ ಪುನಃ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದು, ಪುನಃ ಕೀಮೊಥೆರಪಿ ರಿಪೀಟ್ ಆಗಿ ಕೊಡಬೇಕಾಗ್ಬೋದು. ಆದರೆ ಬೇರೆ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ರೆ ಅದರ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನಾವು ಇಂಥ ಕೇಸ್ಗಳನ್ನು ನಾವು ಒಂದು ಟ್ಯೂಮರ್ ಬೋರ್ಡ್ ಅಂತಿದೆ. ಟ್ಯೂಮರ್ ಬೋರ್ಡ್ ಅಂದರೆ ನಾವೆಲ್ಲ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳ ಒಂದು ಇದು ಮೀಟಿಂಗ್ ನಡೀತದೆ, ಅದರಲ್ಲಿ ನಾವು ಇದನ್ನು ಮುಂದೆ ಹಾಕ್ತೇವೆ. ಅದರ ಬಗ್ಗೆ ಅದು ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಆಗಲಿ, ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್, ಪೆಥಾಲಜಿಸ್ಟ್, ರೇಡಿಯೋಲಜಿಸ್ಟ್, ರೇಡಿಯೋಥೆರಪಿಸ್ಟ್ ಇವರೆಲ್ಲ ಬಂದು ಇದರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಪ್ಲ್ಯಾನ್ ಚಾಕ್ಔಟ್ ಮಾಡ್ತಾರೆ. ಆ ಪ್ಲ್ಯಾನ್ ಪ್ರಕಾರ ನಾವು ಮುಂದಿನ ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಇನ್ನು ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಭಯ ಪಡ್ತಾರೆ, ಕ್ಯಾನ್ಸರ್ ವರ್ಡ್ ಕೇಳಿದ ತಕ್ಷಣ. ಸೊ ಈಗ ಅಂಥವರಿಗೆ ಧೈರ್ಯ ನೀಡಬೇಕು, ಸೊ ಈ ಟೈಮಲ್ಲಿ ನೀವು ಧೈರ್ಯ ಕೆಟ್ಕೊಳ್ಬಾರ್ದು ಅಂತ ಹೇಳಿ, ಸೊ ನೀವು ಯಾವ ರೀತಿಯಲ್ಲಿ ಅವ್ರಿಗೆ ಧೈರ್ಯ ತುಂಬುತ್ತೀರಾ ಪೇಷಂಟ್ಸ್ಗೆ? ಕ್ಯಾನ್ಸರ್ ಅಂದರೆ ಕೊನೆ ಅಲ್ಲ, ಕ್ಯಾನ್ಸರಿಂದ ಹೊರಗೆ ಬಂದವರು ತುಂಬ ಜನ ಇದ್ದಾರೆ. ಈಗ ಟ್ರೀಟ್ಮೆಂಟ್ ತುಂಬ ಇಂಪ್ರೂವ್ ಆಗಿದೆ, ಕೀಮೊಥೆರಪಿ ಇರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು, ಇದೆಲ್ಲ ಟ್ರೀಟ್ಮೆಂಟ್ಗಳು ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ 2-3 ದಶಕಗಳಲ್ಲಿ ನಮ್ಮದು ಟ್ಯೂಮರ್ ಇದ್ದು ಔಟ್ಕಮ್ ತುಂಬ ಇಂಪ್ರೂವ್ ಆಗಿದೆ. ಈಗ ಸರ್ವೈವಲ್ ಆಗಲಿ ಅಥವಾ ಕಾಲು ಉಳಿಸೋದಾಗಲಿ ಅದೆಲ್ಲ ಈಗ ಸುಮಾರು ಇಂಪ್ರೂವ್ ಆಗಿದೆ. ಸೊ ಆಲ್ ಇಸ್ ನಾಟ್ ಓವರ್. ಎಸ್, ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಕೇಳಬೇಕು ಸರ್, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಬಗ್ಗೆ ಹೇಳಿ. ನಮ್ಮ ಡಿಪಾರ್ಟ್ಮೆಂಟ್ ಮೇನ್ಲಿ ನಾವು ಮೂಳೆ ತಜ್ಞರು. ಸೊ ನಮ್ಮ ಮೂಳೆ ತಜ್ಞರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ. ಅದರಲ್ಲಿ ಮಕ್ಕಳದ ಮೂಳೆ ತಜ್ಞರು ಸಪ್ರೇಟ್ ಆಗಿದ್ದಾರೆ, ಕೈಯ ಮೂಳೆ ತಜ್ಞರು ಸಪ್ರೇಟ್ ಆಗಿದ್ದಾರೆ, ಹಾಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತು ಆರ್ಥ್ರೋಸ್ಕೋಪಿ ಮೂಳೆ ತಜ್ಞರು ಬೇರೆ ಇದ್ದಾರೆ, ಸ್ಪೈನ್ ತಜ್ಞರು ಬೇರೆ ಇದ್ದಾರೆ. ಸೊ ಹೀಗೆ ನಮ್ಮದು ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ವಿಭಾಗಗಳಿವೆ. ಹಾಗೆ ಕ್ಯಾನ್ಸರ್ದ ವಿಭಾಗಗಳು, ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ಗಳ ವಿಭಾಗ ಹೇಳಿದರೆ ಮೆಡಿಕಲ್ ಆಂಕಾಲಜಿ, ಅವರು ಕೀಮೊಥೆರಪಿ ಡಾಕ್ಟರು, ಮತ್ತು ಏನು ರೇಡಿಯೇಷನ್ ಆಂಕಾಲಜಿ, ಅವರು ರೇಡಿಯೇಷನ್ ಕೊಟ್ಟು ಟ್ಯೂಮರನ್ನು ಕಂಟ್ರೋಲ್ ಮಾಡುವಂಥವ್ರು. ಹಾಗೆ ಸರ್ಜಿಕಲ್ ಆಂಕಾಲಜಿಸ್ಟ್, ಈಗ ಮೂಳೆ ಬಿಟ್ಟು ಬೇರೆ ಎಲ್ಲಿಯಾದರೂ ಟ್ಯೂಮರ್ ಆದರೆ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ನಾವು ಆರ್ಥೋಪೆಡಿಕ್ ಆಂಕಾಲಜಿಸ್ಟ್, ನಾವು ಮೂಳೆಯಲ್ಲಿ ಅಥವಾ ಮೂಳೆ ಆಜುಬಾಜಲ್ಲಿ ಎಲ್ಲಿಯಾದರೂ
ಟ್ಯೂಮರ್ ಇದ್ದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಅವ್ರಿಗೆ ಟ್ರೀಟ್ಮೆಂಟ್ ನಂತರ ಅವರು ಹೇಗೆ ಅವರು ತಮ್ಮ ಬಗ್ಗೆ ತಾವು ಕೇರ್ ತಗೊಳ್ಬೇಕು ಮನೆಯಲ್ಲಿ ಆಗಿರ್ಬೋದು, ಮತ್ತು ಈಗ ನೆಕ್ಸ್ಟ್ ಕೆಲವರು ವರ್ಕಿಗೆ ಹೋಗ್ತಾರೆ, ವರ್ಕಿಗೆ ಹೋಗುವವರು, ಅವ್ರಿಗೆ ಯಾವ ರೀತಿಯಲ್ಲಿ ನೀವು ಕೇರ್ ತಗೊಳ್ಳಿಕ್ಕೆ ಹೇಳ್ತೀರಾ? ಸೊ ಕೀಮೊಥೆರಪಿ ಆಗ್ತಾ ಇರುವಾಗ ಸ್ವಲ್ಪ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಕಮ್ಮಿ ಇರುತ್ತೆ, ಆ ಟೈಮಲ್ಲಿ ಜಾಸ್ತಿ ಹೊರಗೆ ಹೋಗೋದು ಒಳ್ಳೆಯದಲ್ಲ. ಸೊ ಆದಷ್ಟು ನೀವು ಕೇರ್ ತಗೊಳ್ಬೇಕು ಇನ್ಫೆಕ್ಷನ್ ಆಗದ ಹಾಗೆ, ಯಾಕಂದರೆ ನಮ್ಮದು ಇಮ್ಯುನಿಟಿ ಕಮ್ಮಿ ಇರ್ತದೆ. ಒಂದು ಸಲ ಇದು ಕೀಮೊಥೆರಪಿ ಎಲ್ಲ ಮುಗಿದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದೇ ಕೇರ್ ತಗೊಳ್ಬೇಕಂದ್ರೆ ವಾಪಸ್ ಬಂತ ಅಂತ ಗೊತ್ತಾಗಬೇಕು ಬೇಗ. ಈಗ ಅವ್ರಿಗೆ ಆಲ್ರೆಡಿ ಸಿಂಪ್ಟಮ್ಸ್ ಗೊತ್ತಿರ್ತದೆ, ಸೊ ಇದು ಸಿಂಪ್ಟಮ್ಸ್ ವಾಪಸ್ ಬರ್ತಾ ಇದೆ, ಪುನಃ ದಪ್ಪ ಆಗ್ತಾ ಇದೆ ಕಾಲು, ಪುನಃ ಅಲ್ಲಿ ನೋವು ಬರ್ತಾ ಇದೆ, ಇದೆಲ್ಲ ನಾವು ಸ್ವಲ್ಪ ಅವರಿಗೆ ಅದರ ಇಂಪಾರ್ಟೆನ್ಸ್ ಅವರು ತಿಳಿಸಿ ಹೇಳಬೇಕಾಗ್ತದೆ. ಅದು ಯಾವಾಗ ನಮ್ಮಲ್ಲಿ ಅವರು ವಾಪಸ್ ಬರಬೇಕು ಇಮಿಡಿಯೇಟ್ ಆಗಿ ಅಂತ ನಾವು ಅವರಿಗೆ ಹೇಳ್ತೇವೆ. ಓಕೆ, ಈ ಟ್ರೀಟ್ಮೆಂಟಿಗೆಲ್ಲ ಟೋಟಲ್ ಆಗಿ ಒಂದು ಎಷ್ಟು ಖರ್ಚಾಗ್ತದೆ ಪೇಷಂಟ್ಸ್ಗೆ? ಪೇಷಂಟ್ಸ್ಗೆ ಕೀಮೊಥೆರಪಿ ಬಿಟ್ಟು ಬರೀ ಶಸ್ತ್ರಚಿಕಿತ್ಸೆಗೆ ಒಂದು ಸಾಧಾರಣ 1.5-2 ಲಕ್ಷದವರೆಗೆ ಖರ್ಚಾಗ್ಬೋದು. ಓಕೆ, ಅದು ಯಾವ ಸಾಧನ ಅಳವಡಿಸ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಲ ನಾವು ಬರೀ ಪ್ಲೇಟ್ ರಾಡ್ ಹಾಕಿ ಬೋನ್ ಸಿಮೆಂಟ್ ಹಾಕಿ ನಾವು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತೇವೆ. ಕೆಲವೊಮ್ಮೆ ಅದಕ್ಕೆ ಸ್ಪೆಷಲ್ ಪ್ರೊಸೆಸಸ್ ಬರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಜಾಯಿಂಟ್, ಆರ್ಟಿಫಿಷಿಯಲ್ ಬೋನ್ ರಿಪ್ಲೇಸ್ಮೆಂಟ್ ಬರ್ತದೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಅದರಲ್ಲಿ ಬೇರೆ ರೇಂಜ್ ಇದೆ, ಅಂದರೆ ಇಂಡಿಯನ್ ಮೇಡ್ ಕಂಪನೀಸ್ ಇದೆ, ಇಂಟರ್ನ್ಯಾಷನಲ್ ಕಂಪನೀಸ್ ಇದೆ. ಸೊ ನಾವು ಪೇಷಂಟ್ಗೆ ಬಿಟ್ಬಿಡ್ತೇವೆ, ನಿಮಗೆ ಯಾವ್ದು ಬೇಕು, ಯಾವ್ದು ಅಫೋರ್ಡೆಬಿಲಿಟಿ ಇದೆ ಅದರ ಪ್ರಕಾರ ನಾವು ಅವರಿಗೆ ಅಳವಡಿಸ್ತೇವೆ. ಓಕೆ, ಪೇಷಂಟ್ಸ್ಗೆ ಇನ್ಶೂರೆನ್ಸ್ ಸೌಲಭ್ಯ ಏನಾದರೂ ಇರ್ ಸಿಗ್ತದ ಅಂತ ಕೆ ಎಮ್ ಸಿ ಅಲ್ಲಿ? ಹೌದು, ಇನ್ಶೂರೆನ್ಸ್ ನಾವು ರೆಗ್ಯುಲರ್ ಇನ್ಶೂರೆನ್ಸ್ ಇದರಲ್ಲಿ ಕೆಲಸ ಮಾಡ್ತದೆ. ರೆಗ್ಯುಲರ್ ಅಂದರೆ ನಮ್ಮದು ಪ್ರೈವೇಟ್ ಇನ್ಶೂರೆನ್ಸ್, ಹಾಗೆ ಇದು ಆಯುಷ್ಮಾನ್ ಕರ್ನಾಟಕ, ಆಯುಷ್ಮಾನ್ ಭಾರತ್ ಅಥವಾ ಆರೋಗ್ಯ ಕರ್ನಾಟಕ ಆಗ್ಬೋದು, ಇದರ ಅಡ್ರೆಯಲ್ಲೂ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರ್ತದೆ. ಹಾಗೆ ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಬೇರೆ ಬೇರೆ ಸೌಲಭ್ಯಗಳು ಇದೆ, ಪ್ರಧಾನ ಮಂತ್ರಿ ಫಂಡ್ ಆಗ್ಬೋದು, ಬೇರೆ ಬೇರೆ ಫಂಡ್ ಇದೆ. ಅದು ಅವರು ಅವರಿಗೆ ನಾವು ಬಂದಾಗ ಅವರಿಗೆ ತಿಳಿಸಿ ಹೇಳ್ತೇವೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿಂದ ಫಂಡ್ ಸಿಗ್ಬೋದು, ಎಲ್ಲಿಂದ ಸಹಾಯ ಸಿಗ್ತದೆ ಅಂತ. ಬೇರೆ ಬೇರೆ ಟ್ರಸ್ಟ್ಗಳಿದೆ, ಬೇರೆ 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 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದೆ. ಸೊ ಅದರಿಂದೆಲ್ಲ ಸ್ವಲ್ಪ ಅವರಿಗೆ ಸಹಾಯ ಆಗ್ತದೆ. ಓಕೆ ಡಾಕ್ಟರ್, ಆವಾಗಲೇ ನಿಮ್ಗೆ ಹೇಳಿದ್ರೆ ಅಂದರೆ ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ, ಓಕೆ ಇದಕ್ಕೆ ಏಜ್ ಲಿಮಿಟ್ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಿರತ್ತ, ಈಗ ಅಂದರೆ ಹೆಚ್ಚಾಗಿ ಸರ್ ಯಾರು ಮಕ್ಕಳಲ್ಲಿ ಅಥವಾ ದೊಡ್ಡವರ ಒಂದು ಮಿಡಲ್ ಏಜ್ ಅವರಲ್ಲಿಯ ಅಥವಾ ದೊಡ್ಡವರಲ್ಲಿಯ ಏಜ್ಡಲ್ಲಿಯ ಕಂಡು ಬರ್ತದೆ ಅಂತ? ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಬೇರೆನೇ ಇದೆ, ಅದು ಮಕ್ಕಳಲ್ಲೇ ಕಂಡು ಬರ್ತದೆ. ಓಕೆ, ಅದು ಯಾವ ಕ್ಯಾನ್ಸರ್ ಹೇಳ್ಬೋದು? ಅದು ಆಸ್ಟಿಯೋಸಾರ್ಕೋಮಾ ಆಗಿರ್ಬೋದು, ಅದು ಕಾಮನೆಸ್ಟ್ ಬೋನ್ ಟ್ಯೂಮರ್, ಬೋನ್ ಕ್ಯಾನ್ಸರ್. ಓಕೆ, ಅದು ಯಾವ ಕಾರಣದಿಂದ ಬರ್ತದೆ ಅಂತ? ಕಾರಣ ಅಗೇನ್ ಜೆನೆಟಿಕ್ ಕಾರಣ ಇರಬಹುದು, ಅದು ಜೀನ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಅದು ಜೀನ್ ಮ್ಯೂಟೇಷನ್ ಅವರಿಗೆ ಅವರ ತಂದೆ ತಾಯಿಯಿಂದ ಬಂದಿರ್ಬೋದು, ಅಥವಾ ನಾವು ಬೆಳೀತಾ ಇರುವಾಗಲೇ ಸ್ವಲ್ಪ ಕೆಲವೊಮ್ಮೆ ಆ ಸೆಲ್ಲಲ್ಲಿ ಆ ಕಣಗಳಲ್ಲಿ ಜೀನ್ ಮ್ಯೂಟೇಷನ್ ಆಗಿ. ಕ್ಯಾನ್ಸರ್ ಅಂದರೆ ಏನು, ಈಗ ನಾರ್ಮಲಿ ಸೆಲ್ ಯಾವಾಗ ಬೆಳೀತದೆ ಅದಕ್ಕೆ ಅಗತ್ಯ ಇದ್ದಾಗ ಬೆಳೀತದೆ. ಈಗ ಈ ಪ್ರತಿಯೊಂದು ಕಣವು ಉತ್ಪತ್ತಿಯಾಗಿ ಬೆಳೆದು ಅದು ನಾಶ ಆಗ್ತದೆ ತನ್ನಿಂದ ತಾನೇ. ಆ ಸೈಕಲ್ ಯಾವಾಗ ಮುರಿತದೆ, ಅದು ನಾಶ ಆಗದೇ ಇರುವ ಹಂತಕ್ಕೆ ಬರ್ತದೆ, ಅದು ಬಿಲ್ಡಪ್ ಆಗ್ತಾ ಇರ್ತದೆ. ಹಾಗೆ ಆ ಸೆಲ್ ಬಿಲ್ಡಪ್ ಆಗಿ ಅದು ಗಡ್ಡೆ ರೂಪ ಅಥವಾ ಟ್ಯೂಮರ್ ರೂಪ ಬರ್ತದೆ. ಓಕೆ, ಮಕ್ಕಳಲ್ಲಿ ಮಕ್ಕಳಲ್ಲಿ ದೊಡ್ಡವರಲ್ಲೂ. ಸೊ ದೊಡ್ಡವರಲ್ಲಿ ಅದೇ ಹೇಳಿದ ಹಾಗೆ ಬೇರೆ ಥರದ ಟ್ಯೂಮರ್ ಇದೆ. ಸೊ ಈ ಇವಿಂಗ್ ಸಾರ್ಕೋಮಾ ಮತ್ತು ಆಸ್ಟಿಯೋ ಸಾರ್ಕೋಮಾ ಮಕ್ಕಳಲ್ಲಿದ್ದರೆ, ಅದೇ ರೀತಿ ಕಾಂಡ್ರೋ ಸಾರ್ಕೋಮಾ, ಮ್ಯಾಲಿಗ್ನೆಂಟ್ ಮೆಲನೋಮಾ, ಮಲ್ಟಿಪಲ್ ಮೈಲೋಮಾ, ಇದೆಲ್ಲ ದೊಡ್ಡವರಲ್ಲಿ ಕಂಡು ಬರುವಂಥ ಕ್ಯಾನ್ಸರ್ಗಳು. ಸೊ ಆ ಏಜ್ ಗ್ರೂಪ್ ಅಲ್ಲಿ ಆ ಕ್ಯಾನ್ಸರ್ಗಳು ಕಂಡು ಬರ್ತದೆ. ಓಕೆ, ಆ ಏಜ್ ಗ್ರೂಪ್ ಅಲ್ಲಿ ಆ ಕ್ಯಾನ್ಸರ್ ಕಂಡು ಬರ್ತದೆ. ಈಗ ಕೆಲವರು ಬಿದ್ದು ಪೆಟ್ಟಾಗಿರ್ತದೆ ಡಾಕ್ಟರ್, ಹಾಗೆ ಮತ್ತೆ ಆಕ್ಸಿಡೆಂಟ್ ಆದಾಗ ಮೂಳೆ ಪೆಟ್ಟಾಗಿರ್ತದೆ. ಸೊ ಅವರು ಅದು ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆಗ್ತದ ಮುಂದೆ, ಏನೋ ಗಡ್ಡೆ ಆಗಿ ಪರಿವರ್ತನೆ ಆಗ್ತದ ಅಂತ? ಸಾಮಾನ್ಯವಾಗಿ ಆಗುದಿಲ್ಲ. ಸೊ ಆದರೆ ಕೆಲವು ಸಲ ಹೀಗೆ ಬಿದ್ದು ಗಾಯ ಆದಾಗ ನಮಗೆ ಇದ್ದ ಗಡ್ಡೆ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ನಮ್ಗೆ ಗೊತ್ತಾಗುತ್ತೆ ಎಕ್ಸ್ರೇಯಲ್ಲಿ ಏನೋ ತೊಂದರೆ ಇದೆ, ಇದು ಗಡ್ಡೆ ಇರ್ಬೋದಾ. ಕೆಲವೊಮ್ಮೆ ಜಾಸ್ತಿ ಏಟ್ ಆಗದೆ ಮೂಳೆ ಮುರಿತಾಗಿದ್ರೆ ನಮಗೆ ಇನ್ನೊಂದು ಸಸ್ಪಿಷನ್, ಅಂದರೆ ಜಾಸ್ತಿ ಏಟ್ ಆಗದೆ ಮೂಳೆ ಮುರಿಯೋದಿಲ್ಲ ನಾರ್ಮಲಿ. ಮೂಳೆ ದುರ್ಬಲವಾಗಿದ್ದರೆ ಯಾವುದೇ ಕಾರಣದಿಂದ, ಅದೇ ಗಡ್ಡೆಯಿಂದ ಇರ್ಬೋದು, ಸಾಮಾನ್ಯ ಗಡ್ಡೆಯಿಂದ ಇರ್ಬೋದು, ಅದು ಕ್ಯಾನ್ಸರ್ ಗಡ್ಡೆಯಿಂದ ಇರ್ಬೋದು, ಅಥವಾ ಸೆಕೆಂಡ್ರೀಸ್ ಅಂತ ಹೇಳ್ತೀವಿ. ಸೆಕೆಂಡ್ರೀಸ್ ಅಂದರೆ ನಾನು ಆಗ ಹೇಳಿದಾಗೆ ಬೇರೆ ಅಂಗಗಳಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಬೋನಿಗೆ ಬಂದಿರೋವಂಥದ್ದು. ಆ ಕಾರಣದಲ್ಲೂ ಈಗ ಮೂಳೆ ದುರ್ಬಲ ಆಗಿ ಮುರಿತಕ್ಕೆ ಚಾನ್ಸ್ ಇದೆ, ಅದು ಮುರಿಲಿಕ್ಕೆ ಜಾಸ್ತಿ ಏಟು ಬೀಳ್ಬೇಕಂತಿಲ್ಲ. ಹಾಗೆ ಓಕೆ ಡಾಕ್ಟರ್, ಈಗ ನಾನು ಮುಂದಿನ ಪ್ರಶ್ನೆಯನ್ನು ನಿಮಗೆ ಕೇಳಬೇಕು. ಕೆಲವರು ಕೇಳ್ತಾರೆ ಈಗ ಬಯಾಪ್ಸಿ ಇಲ್ಲದೆ ಡೈರೆಕ್ಟ್ ಆಗಿ ಗಡ್ಡೆ ತೆಗಿಬಹುದಾ ಅಂತ ಹೇಳಿ. ಸೊ ಡೈರೆಕ್ಟ್ ಆಗಿ ತೆಗಿಲಿಕ್ಕೆ ಚಾನ್ಸಸ್ ಉಂಟಾ? ಡೈರೆಕ್ಟ್ ಆಗಿ ತೆಗೆಯೋದು ಒಳ್ಳೆಯದಲ್ಲ, ಯಾಕಂದರೆ ನಮಗೆ ಅದು ಏನು ಗಡ್ಡೆ ಅಂತ ಗೊತ್ತಿರೋದಿಲ್ಲ. ಬಯಾಪ್ಸಿ ಮೂಲಕನೇ ಅದು ಏನು ಗಡ್ಡೆ ಅಂತ
ಖಚಿತವಾಗಿ ಗೊತ್ತಾಗೋದು. ಈಗ ಅದು ಮ್ಯಾಲಿಗ್ನೆಂಟ ಅಥವಾ ಕ್ಯಾನ್ಸರ್ ಗಡ್ಡೆ ಅಥವಾ ಬಿನೈನ್ ಸಾಮಾನ್ಯ ಗಡ್ಡೆ ಅಂತ ಗೊತ್ತಿಲ್ಲದೆ ನಾವು ಆಪರೇಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅದು ಎರಡದ್ದು ಆಪರೇಷನ್ನು ಆಪರೇಷನ್ ವಿಧ ಬೇರೆ. ಅಂದರೆ ಈಗ ನಾವು ಬರೇ ಸಾಮಾನ್ಯ ಗಡ್ಡೆಯನ್ನು ಆಪರೇಷನ್ ಮಾಡಬೇಕಾದ್ರೆ ನಾವು ಆ ಗಡ್ಡೆಯನ್ನು ಕಂಪ್ಲೀಟ್ ತೆಗಿಬೇಕಾದ ಅಗತ್ಯ ಇರುವುದಿಲ್ಲ. ಅದು ಬೋನ್ ಎಲ್ಲಿ ಬೇಕಾಗಿದೆ ಅಷ್ಟು ನಾವು ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅದಕ್ಕೆ ಪ್ಲೇಟ್ ಸ್ಕ್ರೂ ಏನೋ ಹಾಕಿ ಅಥವಾ ಅಷ್ಟು ಗಡ್ಡೆ ಮಾತ್ರ ತೆಗಿಬೋದು. ಅದರ ಜೊತೆಗೆ ಜಾಸ್ತಿ ಸುತ್ತಮುತ್ತಿನ ಟಿಶ್ಯೂ ತೆಗಿಬೇಕಂತ ಇರೋದಿಲ್ಲ. ಅದೇ ನಾವು ಕ್ಯಾನ್ಸರ್ ಟ್ಯೂಮ್ ಕ್ಯಾನ್ಸರ್ ಆದರೆ ಕ್ಯಾನ್ಸರ್ ಗಡ್ಡೆ ಆದರೆ ನಾವು ಬರೇ ಗಡ್ಡೆ ತೆಗೆದು ಸಾಕೋದಿಲ್ಲ. ಆ ಗಡ್ಡೆಯನ್ನು ಓಪನ್ ಮಾಡಿದ ಹಾಗೆ ಆ ಗಡ್ಡೆಯಲ್ಲಿ ಸುತ್ತಮುತ್ತದ್ದು ಒಂದು 2-3 ಸೆಂಟಿಮೀಟರ್ ನಾರ್ಮಲ್ ಟಿಶ್ಯೂ ಸಮೇತ ತೆಗಿಬೇಕಾಗ್ತದೆ. ಸೊ ಅದು ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿರಬೇಕು ಅದು ಏನಂತ. ಅನಾವಶ್ಯಕವಾಗಿ ದೊಡ್ಡ ಆಪರೇಷನ್ ಸಾಮಾನ್ಯ ಗಡ್ಡೆಗೆ ಮಾಡುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಲ್ಲಿ ನಾವು ಕ್ಯಾನ್ಸರ್ ಗಡ್ಡೆಗೆ ನಾವು ಓಪನ್ ಅಂದರೆ ಬಿನೈನ್ ಟ್ಯೂಮರ್ ಥರ ಆಪರೇಟ್ ಮಾಡಿದರೆ ಅದನ್ನು ಸರಿಯಲ್ಲ. ನಾವು ಒಂದ್ಸಲ ಟ್ಯೂಮ್ ಆಪರೇಷನ್ ಮಾಡುವಾಗ ಎಲ್ಲಿಯಾದರೂ ಟ್ಯೂಮರ್ ಓಪನ್ ಆಗಿ ಆ ಕಣಗಳು ಹೊರಗೆ ಬಂದು ಸ್ಪಿಲ್ ಆದರೆ ಅದು ಮತ್ತೆ ಅದು ಅದೇ ಜಾಗದಲ್ಲಿ ಮತ್ತೆ ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಮರುಕಳಿಸುವ ಚಾನ್ಸ್ ತುಂಬ ಜಾಸ್ತಿ ಆಗ್ತದೆ. ಸೊ ಆ ಪ್ಲಾನಿಂಗ್ ಮಾಡಬೇಕಾದ್ರೆ ನಮಗೆ ನಮಗೆ ಅದು ಹಿಸ್ಟೋಪೆಥಾಲಜಿ ಅಂದರೆ ಬಯೋಪ್ಸಿ ರಿಪೋರ್ಟ್ ಅದು ಏನು ಕ್ಯಾನ್ಸರ್ ಯಾವ ಥರದ ಕ್ಯಾನ್ಸರ್ ಅಂತ ನಮಗೆ ಗೊತ್ತಿರಬೇಕು. ಆಗಲೇ ಅದು ಟ್ರೀಟ್ಮೆಂಟ್ ಪ್ಲಾನ್ ಮಾಡಲಿಕ್ಕೆ ಆಗುತ್ತೆ. ಓಕೆ ಓಕೆ. ಹಾಗೆ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ಇರ್ತದೆ. ಹೌದು, ಬಿನೈನ್ ಟ್ರೀಟ್ಮೆಂಟ್ ಬಿನೈನ್ ಕೆಲವೊಮ್ಮೆ ಬಿನೈನ್ ಟ್ಯೂಮರ್ಗಳೇನಿದೆ ಅದು ಜಾಸ್ತಿ ಬೆಳೆಯುವುದಿಲ್ಲ, ಅದರಿಂದ ಜಾಸ್ತಿ ತೊಂದರೆ ಆಗುವುದಿಲ್ಲ, ಅದರಿಂದಾಗಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುವುದಿಲ್ಲ. ಕೆಲವೊಮ್ಮೆ ಬೇಕಾಗುವುದಿಲ್ಲ, ಕೆಲವೊಮ್ಮೆ ಜಸ್ಟ್ ನಾವು ಅಬ್ಸರ್ವೇಷನಲ್ಲಿ ಇಡ್ತೇವೆ ಪೇಷಂಟನ್ನು. ಒಂದು ಸಾಧಾರಣ ಒಂದು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಕರೆದು ನೋಡ್ತೇವೆ ಹೇಗಿದೆ, ಬೆಳೀತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಅದರಿಂದ ಏನು ಚೇಂಜಸ್ ಇದೆಯಾ ಅಂತ ನೋಡ್ತೇವೆ. ಇಲ್ಲದೆ ಕೆಲವೊಮ್ಮೆ ಟ್ರೀಟ್ಮೆಂಟ್ ಬೇಕಾಗುವುದಿಲ್ಲ. ಕೆಲವೊಮ್ಮೆ ಅದಕ್ಕೆ ಅದರಿಂದಾಗಿ ಮೂಳೆ ದುರ್ಬಲವಾಗಿ ಮುರಿತಕ್ಕೆ ಹತ್ತಿರ ಆಗಿದೆ ಅಥವಾ ಮೂಳೆ ಮುರಿದಿದೆ ಅಂತ ಹೇಳಿದ್ರೆ ಆಗ ನಾವು ಆ ಟ್ಯೂಮರಿಗೆ ಚಿಕಿತ್ಸೆ ಮಾಡಿ ನಾವು ಮೂಳೆಯನ್ನು ಜೋಡಣೆ ಮಾಡಬೇಕಾಗ್ತದೆ, ರಾಡ್ ಅಥವಾ ಪ್ಲೇಟ್ ಅಳವಡಿಸಿ ನಾವು ಮೂಳೆಯನ್ನು ಜೋಡಣೆ ಮಾಡಬೇಕಾಗ್ತದೆ. ಇಲ್ಲದ್ರೆ ಕೆಲವೊಮ್ಮೆ ಅದು ಮೂಳೆ ಟೊಳ್ಳಾಗಿರ್ತದೆ, ಒಳಗಿಂದ ಕೊರೆದಿರ್ತದೆ, ಅದನ್ನು ನಾವು ಒಳಗಿಂದ ಕ್ಲೀನ್ ಮಾಡಿ ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಮೂಳೆ ತೆಗೆದು ಅದರಲ್ಲಿ ಫಿಲ್ ಮಾಡ್ತೇವೆ. ಸೊ ಆ ರೀತಿಯಲ್ಲಿ ಬಿನೈನ್ ಟ್ಯೂಮರಿಗೆ ಕಂಪ್ಲೀಟ್ ಮೂಳೆ ಅದು ಗಡ್ಡೆಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ, ಅದನ್ನು ಅದ್ರ ಸುತ್ತ ಹೋಗಿ ಬೇರೆ ನಾರ್ಮಲ್ ಟಿಶ್ಯೂ ಎಲ್ಲ ತೆಗೆಯೋಕ್ಕಾಗುತ್ತೆ ಇಲ್ಲ. ಆದರೆ ಈ ಮ್ಯಾಲಿಗ್ನೆಂಟ್ ಟ್ಯೂಮರ್ ಏನಿದೆ ಅದು ಅದರಲ್ಲಿ ಟ್ರೀಟ್ಮೆಂಟ್ ತುಂಬ ವಿಸ್ತಾರವಾಗಿದೆ. ಅದರಲ್ಲಿ ಕೀಮೋಥೆರಪಿ ಬೇರೆ ಎಲ್ಲ ಸ್ಪ್ರೆಡ್ ಆಗಿದೆ ನೋಡಬೇಕು ಫಸ್ಟಿಗೆ, ಆಮೇಲೆ ಕೀಮೋಥೆರಪಿ, ಆಮೇಲೆ ನಮ್ಮದು ಆಪರೇಷನ್ ಬೇಕಾಗುತ್ತೆ. ಅದು ಕಾಲು ಉಳಿಸೋದಾದ್ರೂ ಕಾಲು ತೆಗೆಯೋದಾದರೂ ಗಡ್ಡೆನಂತೂ ತೆಗಿಲೇಬೇಕು. ಅದು ಗಡ್ಡೆನ ಯಾವ ರೀತಿ ತೆಗಿಬೇಕಂದ್ರೆ ಆ ಗಡ್ಡೆ ಓಪನ್ ಆಗದಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಸುತ್ತಲೂ ನಾರ್ಮಲ್ ಟಿಶ್ಯೂ ಇಟ್ಕೊಂಡು ತೆಗಿಬೇಕಾಗ್ತದೆ. ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದಾದಮೇಲೂ ಈ ಶಸ್ತ್ರಚಿಕಿತ್ಸೆ ಆದಮೇಲೂ ನಾವು ಅವರನ್ನು ಫಾಲೋಅಪ್ಪಲ್ಲಿ ಇಟ್ಟು ಕೀಮೋಥೆರಪಿ ಕಂಟಿನ್ಯೂ ಮಾಡಿ ಒಂದು 10 ವರ್ಷದವರೆಗೆ ಅವರನ್ನು ಕಾಯಬೇಕಾಗ್ತದೆ, ನಾವು ನೋಡಬೇಕಾಗ್ತದೆ ಏನಾಗ್ತದೆ ಅಂತ. ಓಕೆ, ನೀವೀಗ ಕೀಮೋಥೆರಪಿ ಅಂತ ಹೇಳಿದರೆ, ಕೀಮೋಥೆರಪಿ ಅಂದ ತಕ್ಷಣ ನೆನಪಾಯಿತು, ಕೀಮೋಥೆರಪಿಯಿಂದ ಏನು ಸೈಡ್ ಇಫೆಕ್ಟ್ ಇದೆ ಅಂತ? ಕೀಮೋಥೆರಪಿಯಿಂದ ಡೆಫಿನೆಟ್ಲಿ ಸೈಡ್ ಇಫೆಕ್ಟ್ ಇರ್ತದೆ. ಯಾಕಂದರೆ ಕೀಮೋಥೆರಪಿ ಏನು ಈಗ ನಮ್ಮ ಕ್ಯಾನ್ಸರ್ ಗಡ್ಡೆ ಮೇಲೆ ಆ ಕಣಗಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಹಾಗೆ ನಾರ್ಮಲ್ ನಮ್ಮ ದೇಹದ ನಾರ್ಮಲ್ ಟಿಶ್ಯೂ ಮೇಲೂ ಪರಿಣಾಮ ಬೀರ್ತದೆ. ಆದರೆ ಮೋಸ್ಟ್ ಆಫ್ ದ ಕ್ಯಾನ್ಸರ್ ಡ್ರಗ್ಸ್ ಏನಿದೆ ಅದು ಜಾಸ್ತಿ ಬೇಗ ಬೆಳೆಯುವಂಥ ಕಣಗಳ ಮೇಲೆ ಜಾಸ್ತಿ ಪರಿಣಾಮ ಬೀಳುವಂಥದ್ದು. ಸೊ ನಮ್ಮ ಕ್ಯಾನ್ಸರ್ ಈ ದೇಹದಲ್ಲಿ ಇಡೀ ದೇಹದಲ್ಲಿ ಕ್ಯಾನ್ಸರ್ ಇರುವಾಗ ಆ ಕ್ಯಾನ್ಸರ್ ಗಡ್ಡೆಯಲ್ಲಿ ಹೈಯೆಸ್ಟ್ ಮಲ್ಟಿಪ್ಲಿಕೇಶನ್ ಆಗ್ತದೆ, ಅಂದರೆ ಹೈಯೆಸ್ಟ್ ಬೆಳೀತಾ ಇರ್ತದೆ. ಸೊ ಮೋಸ್ಟ್ ಆಫ್ ದ ಎಫೆಕ್ಟ್ ವಿಲ್ ಬಿ ಆನ್ ದ್ಯಾಟ್. ಹಾಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಕೂದಲು ಹೋಗೋದು, ಹಸಿವೆ ಕಮ್ಮಿ ಆಗೋದು, ಬಾಯಲ್ಲಿ ಅಲ್ಸರ್ ಆಗೋದು, ಇಮ್ಯುನಿಟಿ ಕಮ್ಮಿ ಆಗೋದು, ಇಂಥದ್ದೆಲ್ಲ ತೊಂದರೆ ಇರ್ತದೆ. ಆದರೆ ಈ ಕೀಮೋಥೆರಪಿ ಬೇಕಾದಲ್ಲಿ ಅದು ಬೇಕೇ ಬೇಕು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ನಾವು ಔಟ್ಕಮ್ ಡಿಸೈಡ್ ಆಗೋದು. ಕೀಮೋಥೆರಪಿ ಕೊಟ್ಟಾಗಲೇ ನಮ್ಗೆ ಗೊತ್ತಾಗೋದು ಅದು ಚೇತರಿಕೆ ಆಗ್ತದಾ ಇಲ್ವಾ, ಕಾಲು ಉಳಿಸ್ಲಿಕ್ಕೆ ಆಗ್ತಾ ಇಲ್ವಾ, ಇದೆಲ್ಲ ನಾವು ಕೀಮೋಥೆರಪಿ ಮೇಲೆ ಡಿಪೆಂಡ್ ಆಗಿರ್ತೇವೆ. ಅದರಿಂದಾಗಿ ಅದು ಕೊಡಲೇಬೇಕಾಗ್ತದೆ. ಕೀಮೋಥೆರಪಿ ಕೊಟ್ಟರೆ ಡಾಕ್ಟರ್ ಅವರು ಮೊದಲೇ ಆಕ್ಟಿವ್ ಆಗಿ ಇರ್ತಾರಾ, ಅಂದರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ಬೋದಾ, ಮೊದಲಿನ ಥರ ಇರ್ತಾರಾ? ಕೀಮೋಥೆರಪಿ ಎಫೆಕ್ಟ್ ಏನು ಪರ್ಮನೆಂಟ್ ಆಗಿರೋದಿಲ್ಲ, ಆದರೂ ಎಫೆಕ್ಟ್ ಇರೋವರೆಗೆ ಸ್ವಲ್ಪ ಅವರು ಜಾಸ್ತಿ ಸ್ವಲ್ಪ ಟೈರ್ಡ್ನೆಸ್ ಅದು ಇದೆಲ್ಲ ಇರ್ಬೋದು. ಎಷ್ಟು ದಿನ ಇರ್ತದೆ? ಒಂದು ಯೂಶ್ವಲಿ ಒಂದು 3 ವೀಕ್ಸ್ ಟು 6 ವೀಕ್ಸ್ ಇರ್ತದೆ. ಸೊ ಪ್ರತಿಯೊಂದು ಸೈಕಲ್ಸ್ ನಾವು ಅವ್ರು ಹಾಗೆ ಕೊಡ್ತಾರೆ, ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಕೊಡ್ತಾರೆ. ಸೊ ಅದೇ ರೀತಿ ಒಂದ್ಸಲ ಕೀಮೋಥೆರಪಿ ಕಂಪ್ಲೀಟ್ ಆಗಿ ಮುಗಿದ್ರೆ ಮತ್ತೆ ಅವ್ರು ಮುಂಚಿನ ಥರ ಆಕ್ಟಿವಿಟಿಗೆ ಏನು ತೊಂದರೆ ಆಗುವುದಿಲ್ಲ.
ಓಕೆ ಡಾಕ್ಟರ್, ನೀವು ಆಗಲೇ ಮಾತಾಡುವಾಗ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೈ ಮತ್ತು ಕಾಲನ್ನು ತೆಗೆಯುವಂಥ ಬರ್ತದೆ ಅಂತ ಹೇಳಿದ್ರಿ. ಸೊ ಜನರು ಹೇಳ್ತಾರೆ, ಈಗ ಕೇಳ್ತಾರೆ ನೀವು ಕೈ ಕೆಲವರು ಕೇಳ್ತಾರೆ ಈಗ ಅದು ಕೈಕಾಲು ಉಳಿಸ್ಲಿಕ್ಕೆ ಆಗ್ತದ ಅಂತ, ಆವಾಗ ಏನು ಹೇಳ್ತೀರಾ ಡಾಕ್ಟರ್ ನೀವು? ನಾವು ಆದಷ್ಟು ಕೈಕಾಲು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಅವರಿಗೆ ನಾವು ಮನವರಿಕೆ ಮಾಡಬೇಕಾಗ್ತದೆ. ಅಂದರೆ ಉಳಿಸುವ ಚಾನ್ಸ್ ಇದ್ದರೆ ನಾವು ಉಳಿಸೇ ಉಳಿಸ್ತೇವೆ, ಅದು ಅವರಿಗೆ ನಾವು ಹೇಳಬೇಕಾಗ್ತದೆ. ಆದರೆ ಈಗ ಉಳಿಸುವ ಸ್ಥಿತಿಯಲ್ಲಿ ಇಲ್ಲ, ಅದರಿಂದಾಗಿ ನಾವು ತೆಗಿಬೇಕಾಗುತ್ತೆ. ನಾವು ಈ ಸ್ಥಿತಿಯಲ್ಲಿ ನಾವು ಟ್ಯೂಮರ್ ತೆಗೆದು ಕಾಲು ಉಳಿಸ್ಲಿಕ್ಕೆ ಹೋದರೆ ಟ್ಯೂಮರ್ ಸ್ವಲ್ಪ ಉಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇದೆ, ಅದರಿಂದ ಆ ಕಾಲಿಗೂ ಅಪಾಯ ಜೀವಕ್ಕೂ ಅಪಾಯ ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ಹಾಗೆ ಅವರಿಗೆ ಅರ್ಥ ಮಾಡಿಸಿ ಹೇಳಿದರೆ ಹೆಚ್ಚಿನವರು ಅರ್ಥ ಮಾಡ್ಕೊಳ್ತಾರೆ. ಸೊ ಆದರೆ ಇದೊಂದು ಕಾಮನ್ ಕ್ವೆಶನ್ ನಮಗೆ ಬರುವಂಥದ್ದು, ಕಾಲು ಹೇಗಾದರೂ ಮಾಡಿ ಕಾಲು ಉಳಿಸಿ, ಹೇಗಾದರೂ ಮಾಡಿ ಕೈ ಉಳಿಸಿ. ಅಂದರೆ ಪಾಸಿಬಿಲಿಟಿ ಇದ್ದಲ್ಲಿ ನಾವು ಡೆಫಿನೆಟ್ಲಿ ಅದು ಕೈ ಉಳಿಸಿ ಕಾಲು ಉಳಿಸಿನೇ ಆಪರೇಷನ್ ಮಾಡ್ತೀವಿ. ಓಕೆ, ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ, ಅಂದರೆ ಸಂದರ್ಭ ಬಂದರೆ ಕೈ ಕಾಲು ಅಂದರೆ ತೆಗೆಯುವಂಥ ಸಂದರ್ಭ ಬಂದರೆ ತೆಗಿಲೇಬೇಕಾಗ್ತದೆ, ಮುಂದೆ ಅವರಿಗೆ ಒಂದು ಚಟುವಟಿಕೆಯಿಂದ ಇರಲಿಕ್ಕೆ ಆಗ್ತದಾ? ನೀವು ಹೇಗೆ ಧೈರ್ಯ ತುಂಬ್ತೀರಾ ನೆಕ್ಸ್ಟ್ ಅವರು ಆಪರೇಷನ್ ಆಗಿ ಮನೆಗೆ ಹೋಗಬೇಕು, ಮೊದಲಿನ ಥರ ಇರಬೇಕು ಅವರು, ನೀವು ಆ್ಯಸ್ ಅ ಡಾಕ್ಟರ್ ಆಗಿ ಧೈರ್ಯ ತುಂಬಬೇಕು ಜನರಿಗೆ. ಸೊ ನೀವು ಹೇಗೆ ಧೈರ್ಯ ತುಂಬಿ ಕಳಿಸ್ತೀರಾ ಅವರಿಗೆ? ಹೆಚ್ಚಿನ ಸಲ ನಾವು ನಮ್ಮ ಹಳೆ ಪೇಷಂಟ್ಸ್ ವೀಡಿಯೋಸ್ ಅಥವಾ ಫೋಟೋಸ್ ತೋರಿಸಿ ಅವ್ರು ಏನು ಮಾಡ್ತಿದ್ದಾರೆ, ಹೇಗೆ ಅವರ ಜೀವನದಲ್ಲಿ ಮುಂದೆ ಹೋಗಿದ್ದಾರೆ, ಹೇಗೆ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ತೋರಿಸಿದರೆ ಅವ್ರಿಗೆ ಸ್ವಲ್ಪ ನಾನು ಮಾಡ್ಬೋದು ಅಂತ ಅನಿಸ್ತದೆ. ಹಾಗೆ ನಾವು ಅದು ಅವರಿಗೆ ಕಾಲು ತೆಗೆದ ಮೇಲೆ ಆರ್ಟಿಫಿಷಿಯಲ್ ಕಾಲು ಅಥವಾ ಆರ್ಟಿಫಿಷಿಯಲ್ ಕೈಯಲ್ಲಿ ಹೇಗೆ ಅವರು ಅವರ ಕೆಲಸಗಳನ್ನು ಮಾಡ್ಬೋದು, ಈ ಕೆಲವರಿಗೆ ಅವರು ಹಳೆ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೆ ಅವರು ಯಾವ ಥರ ಅವರ ಆಕ್ಯುಪೇಷನ್ ಚೇಂಜ್ ಮಾಡಿ ಅಥವಾ ಯಾವ ಥರ ಅವರದ್ದು ಬೇರೆ ಟ್ಯಾಲೆಂಟ್ ಯೂಸ್ ಮಾಡಿ ಅವರು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ನಾವು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಹೆಚ್ಚಿನ ಸಲ ಅವರು ಬೇರೆ ಪೇಷಂಟ್ ಬೇರೆ ಹಳೆ ರೋಗಿಗಳನ್ನು ಅವರು ಹೇಗೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಥವಾ ಹೇಗೆ ಚೇತರಿಸ್ತಾರೆ ಅಂತ ನೋಡಿದರೆ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಸ್ವಲ್ಪ ಧೈರ್ಯ ಬರ್ತದೆ ಅವರಿಗೂ ಕೂಡ. ಡಾಕ್ಟರ್, ಇನ್ನು ಕೆಲವರು ಡಯಾಗ್ನೋಸಿಸ್ ಬಗ್ಗೆ ಅಂದರೆ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ ಡಾಕ್ಟರ್, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸೆಕೆಂಡ್ ಒಪಿನಿಯನ್ ತಗೊಳ್ಳುವಂಥ ಎಲ್ಲ ಹಕ್ಕು ಪೇಷಂಟ್ಗಳಿಗಿದೆ. ಈಗ ಅವ್ರಿಗೆ ಏನೋ ಡೌಟ್ ಇದ್ದರೆ, ಈಗ ಕ್ಯಾನ್ಸರ್ ಹೌದಾ ಅಲ್ವಾ ಇಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಬೇರೆಲ್ಲ ತೋರಿಸು ಅಂತೇಳಿ ಕಂಪ್ಲೀಟ್ಲಿ ಇಟ್ ಇಸ್ ಓಕೆ, ಅವರು ತೋರಿಸ್ಬೋದು. ಆದರೆ ಈ ಟೈಮಲ್ಲಿ ಅದು ಇಮಿಡಿಯೇಟಾಗಿ ಮಾಡಬೇಕು. ಈ ಕೆಲವರು ಏನು ಮಾಡ್ತಾರೆ, ಒಂದು ಮೂರು ಆರು ತಿಂಗಳು ಮನೆಯಲ್ಲಿದ್ದು ಮತ್ತೆ ತೋರಿಸ್ತಾರೆ. ಸೊ ಆ ಟೈಮ್ ಅಂತೇಳಿ ತುಂಬ ಪ್ರೆಷರ್ಸ್, ನಮಗೆ ತುಂಬ ಪ್ರೆಷರ್ಸ್. ಯಾಕಂದರೆ ಆ ಟೈಮಲ್ಲಿ ಈಗ ಕಾಲು ಉಳಿಸ್ಬೇಕಾದ ಕಾಲು ತೆಗಿಬೇಕಾಗ್ಬೋದು ಅಂತ, ಟ್ಯೂಮರ್ ಸ್ಪ್ರೆಡ್ ಆಗಿರ್ಬೋದು. ಅದೇ ರೀತಿ ಒಂದೇ ಕಡೆಯಲ್ಲಿರೋ ಟ್ಯೂಮರ್ ಬೇರೆ ಕಡೆಗೆ ಸ್ಪ್ರೆಡ್ ಆಗಿ ನಾವು ಚಿಕಿತ್ಸೆ ಚೇಂಜ್ ಆಗ್ಬೋದು, ಅದರ ಔಟ್ಕಮ್ ಚೇಂಜ್ ಆಗ್ಬೋದು. ಸೊ ಹಾಗೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಒಪಿನಿಯನ್ ತಗೊಳ್ಬೋದು, ಆದರೆ ಸ್ವಲ್ಪ ಬೇಗ ಮಾಡಿ ಅದು ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡುವಾಗ ಮಾಡ್ಕೊಳ್ಬೇಕು. ಓಕೆ, ಮಿಡಲ್ ಟೈಮ್ ತಗೊಳ್ಳಿ, ಒಂದು ತಿಂಗಳು ಅಥವಾ ಎರಡು ತಿಂಗಳು ಗ್ಯಾಪ್ ತಗೊಳ್ಬಾರ್ದು ಆದಷ್ಟು ಬೇಗ. ಆದಷ್ಟು ಬೇಗ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ ಅಷ್ಟು ಚೇತರಿಕೆ ಜಾಸ್ತಿ ಆಗ್ತದೆ, ಅಷ್ಟು ನಮಗೆ ಕಾಲು ಉಳಿಸ್ಲಿಕ್ಕೆ ಅಥವಾ ಅವರದ್ದು ಫಂಕ್ಷನ್ ವಾಪಸ್ ಬರಲಿಕ್ಕೆ ಅಥವಾ ಅವರದ್ದು ಲೈಫ್ ಸ್ಪ್ಯಾನ್ ನಮಗೆ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗ್ತದೆ. ಡಾಕ್ಟರ್, ಇನ್ನು ಬೇರೆ ಕ್ಯಾನ್ಸರ್ ಇಂದ, ಫಾರ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಸೊ ಇದರಿಂದ ಮೂಳೆ ಕ್ಯಾನ್ಸರ್ ಬರ್ತದೆ, ಬರುವಂತ ಚಾನ್ಸಸ್? ಹೌದು, ಈಗ ಪ್ರೈಮರಿ ಅಂತ ಹೇಳ್ತೇವೆ ಇದೆಲ್ಲ, ಪ್ರೈಮರಿ ಟ್ಯೂಮರ್ ಅಂದ್ರೆ ಅಲ್ಲೇ ಸ್ಟಾರ್ಟ್ ಆದ ಟ್ಯೂಮರ್ ಅಂತದ್ದು. ಬೋನ್ಸ್ ಕ್ಯಾನ್ಸರ್ ಬಗ್ಗೆ ನಾವು ಇಷ್ಟರವರೆಗೆ ಮಾತಾಡಿದ್ದೇವೆ. ಸೆಕೆಂಡ್ರಿ ಕ್ಯಾನ್ಸರ್ ಅಂದ್ರೆ ಏನು, ಬೇರೆ ಕಡೆಯಿಂದ ಅಥವಾ ನೀವು ಹೇಳಿದಾಗೆ ಶ್ವಾಸಕೋಶದಿಂದ ಇರ್ಬೋದು, ಸ್ತನಗಳಿಂದ ಇರ್ಬೋದು, ಥೈರಾಯ್ಡ್ ಗ್ರಂಥಿಯಿಂದ ಇರ್ಬೋದು, ಪ್ರಾಸ್ಟೇಟ್ ಗ್ರಂಥಿಯಿಂದ ಇರ್ಬೋದು, ಕಿಡ್ನಿಗಳಿಂದ ಇರ್ಬೋದು, ಇದು ಕಾಮನ್ ಏರಿಯಾ. ಅಲ್ಲಿಂದ ಕ್ಯಾನ್ಸರ್ ಬೋನಿಗೆ ಬರುವಂಥದ್ದು ಸ್ವಲ್ಪ ಕಾಮನ್ ಆಗಿರ್ತದೆ. ಎಷ್ಟು ಕಾಮನ್ ಅಂದರೆ ಬೋನಿಂದ ಬರುವುದಕ್ಕಿಂತ ಜಾಸ್ತಿ ಬೇರೆ ಕಡೆಯಿಂದ ಬರೋ ಟ್ಯೂಮರೇ ಜಾಸ್ತಿ. ಬೇರೆ ಕಡೆಯಿಂದ ಬೋನಿಗೆ ಸ್ಪ್ರೆಡ್ ಆಗೋ ಟ್ಯೂಮರೇ ಜಾಸ್ತಿ, ಬೋನಲ್ಲೇ ಉದ್ಭವಿಸಿದ ಟ್ಯೂಮರ್ ಸ್ವಲ್ಪ ಅದಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದರೆ ಬೋನಿಂದನೇ ಬರುವಂಥ ಕ್ಯಾನ್ಸರ್ ತುಂಬ ಕಡಿಮೆ ಇರ್ತದೆ. ಆದರೆ ಕೆಲವೊಮ್ಮೆ ನಮಗೆ ಆ ಪ್ರೈಮರಿ ಬೇರೆ ಕ್ಯಾನ್ಸರ್ ಇರೋದು ಗೊತ್ತಿರೋದಿಲ್ಲ. ನಮಗೆ ಪೇಷಂಟ್ ಬರುವಾಗ ಕೈ ನೋವು ಅಥವಾ ಕೈ ಮುರಿತ, ಮೂಳೆ ಮುರಿತ ಹಾಗೆ ಬರ್ತಾರೆ. ಆಗ ನಾವು ಎಕ್ಸ್ರೇ ತೆಗೆದು ನೋಡುವಾಗ ಮೂಳೆ ಮುರಿತ ಇದೆ ಆದರೆ ಬೋನ್ ಏನೋ ಸರಿ ಇಲ್ಲ ಅಂತ ಡೌಟ್ ಬಂದಾಗ, ಎಸ್ಪೆಷಲಿ ವಯಸ್ಕರಲ್ಲಿ ಯಾವಾಗ, ಯಾಕಂದರೆ ವಯಸ್ಕರಲ್ಲಿ ಆ ಕ್ಯಾನ್ಸರ್ಗಳು ಜಾಸ್ತಿ, ಬೇರೆ ಬೇರೆ ಅಂಗಗಳ ಕ್ಯಾನ್ಸರ್ಗಳು ಜಾಸ್ತಿ. ಸೊ ವಯಸ್ಕರಲ್ಲಿ ಈ ನಮಗೆ ಇಂಥ ಪರಿಸ್ಥಿತಿ ಬಂದಾಗ ನಾವು ಇಮಿಡಿಯೇಟಾಗಿ ನಾವು ಬೋನ್ ಫಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಫಸ್ಟ್ ಅದನ್ನು ಏನು ಎಲ್ಲಿಂದ ಬಂದಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡ್ತೇವೆ. ಯಾಕಂದರೆ ಅಲ್ಟಿಮೇಟ್ಲಿ ಟ್ರೀಟ್ಮೆಂಟ್ ಇಸ್ ಫಾರ್ ದ ಪ್ರೈಮರಿ, ಆ ಪ್ರೈಮರಿ ಕ್ಯಾನ್ಸರ್ ಇಂದ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಹಾಗೆ ಹಾಗೆ ಹೆಚ್ಚಿನ ಜನರು ಒಂದು ನಾರ್ಮಲ್ ಆಗಿ ಕೇಳುವಂಥ ಕ್ವಶನ್ಸ್ ಅಂದರೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತಾ ಅಂತ ಸರ್, ಕ್ಯಾನ್ಸರ್ ನಿಜವಾಗ್ಲೂ ಸ್ಪ್ರೆಡ್ ಆಗುತ್ತಾ?
ಅಂದ್ರೆ ಅವರ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಓಕೆ, ಒಬ್ಬರಿಂದ ಒಬ್ಬರಿಗೆ ಇದು ಸ್ಪ್ರೆಡ್ ಆಗೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಮತ್ತೆ ಇನ್ನು ಹೆಚ್ಚಿನದಾಗಿ ಕ್ಯಾನ್ಸರ್ ಡ್ರಿಂಕ್ಸ್ ಮತ್ತೆ ಸ್ಮೋಕಿಂಗ್ ಮಾಡೋದ್ರಿಂದ ಬರ್ತದೆ ಅಂತ ಕೇಳಿದ್ವಿ. ಸೊ ಇದ್ರು ಕೂಡ ಮೂಳೆ ಕ್ಯಾನ್ಸರ್ ಕೂಡ ಮೂಳೆ ಕ್ಯಾನ್ಸರ್ಗೆ ಅಂತದ್ದು ಡೈರೆಕ್ಟ್ ಕೊರಿಲೇಷನ್ ಇಲ್ಲ, ಆದರೂ ಬೇರೆ ಕ್ಯಾನ್ಸರ್ ಮೂಳೆಗೆ ಬರುವ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಇರ್ಬೋದು ಅಥವಾ ಲಿವರ್ ಕ್ಯಾನ್ಸರ್ ಇರ್ಬೋದು, ಅದು ಅದಕ್ಕೆ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಇದ್ದು ಎಫೆಕ್ಟ್ ಇದೆ, ಅದು ಮತ್ತೆ ಬೋನಿಗೆ ಹಚ್ಕೊಳ್ಬೋದು. ಸೊ ಅದು ಚಾನ್ಸಸ್ ಇದೆ. ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ತಡೆಗಟ್ಬೋದು ಅಂತ? ಪ್ರಿವೆಂಟ್ ಹೇಗೆ ಮಾಡ್ಬೋದು ಅಂದರೆ ಹೇಳೋದು ತುಂಬ ಕಷ್ಟ, ಯಾಕಂದರೆ ವ್ಯಾಕ್ಸಿನ್ ಕೊಡುವಂಥದ್ದು ಕಾಯಿಲೆ ಅಲ್ಲ ಇದು. ವ್ಯಾಕ್ಸಿನ್ ಕೊಟ್ಟು ನಮಗೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾರಿಗೆ ಬರ್ಬೋದು ಯಾರಿಗೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ತುಂಬ ಕಷ್ಟ. ಸೊ ಹಾಗಿರುವಾಗ ನಾವು ಪ್ರಿವೆನ್ಷನ್ ಅಂತ ಹೇಳೋದು ಸ್ವಲ್ಪ ಕಷ್ಟ. ಅದು ಯಾರಲ್ಲಿ ಪ್ರಿವೆಂಟ್ ಮಾಡ್ಬೋದು, ಈಗ ಬರ್ತಾ ಅಂತ ನಮಗೆ ಸ್ವಲ್ಪ ಡೌಟ್ ಜಾಸ್ತಿ ಇರ್ತದೆ ಅಂಥವರಲ್ಲಿ ಪ್ರಿವೆಂಟ್ ಮಾಡ್ಬೋದು. ಅದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಮನೆಯಲ್ಲಿ ಬೇರೆಯವರಿಗೆ ತಂದೆ ತಾಯಿಗೆ ಕ್ಯಾನ್ಸರ್ ಇದ್ದಿರ್ಬೋದು, ಅಥವಾ ಅಜ್ಜ ಅಜ್ಜಿಗೆ ಕ್ಯಾನ್ಸರ್ ಇದ್ದಿರ್ಬೋದು, ಅಥವಾ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಮ್ಮ ಅವರಿಗೆ ಇದ್ದರಲ್ಲಿ ಸ್ವಲ್ಪ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತಲ್ಲಿ ಬರುವುದು. ಹಾಗೆ ಸಾಮಾನ್ಯ ಗಡ್ಡೆ ಇದ್ದರೆ, ಸಾಮಾನ್ಯ ಗಡ್ಡೆ ಇದ್ದರೆ ಕ್ರಮೇಣ ಅದು ಹಾಗೆ ನೀವು ಕೇಳಿದ ಹಾಗೆ ಅದು ಕ್ಯಾನ್ಸರಿಗೆ ಟರ್ನ್ ಆಗುವ ಚಾನ್ಸ್ ಇದೆ. ಸೊ ಸಾಮಾನ್ಯ ಗಡ್ಡೆ ಇದ್ದವರಿಗೆ ನಾವೇನು ಮಾಡ್ತೀವಿ, ನಾವು ಅಬ್ಸರ್ವೇಷನ್ ಇಡ್ತೇವೆ ಅಂತ ಹೇಳಿದೆ. ಅಬ್ಸರ್ವೇಷನಲ್ಲಿ ಇರುವುದಂದರೆ ಏನು, ಅದು ಹಾಗೆ ಇದೆಯಾ, ಬೆಳೀತಾ ಇದೆಯಾ, ಚೇಂಜ್ ಆಗ್ತಿದೆ, ಚೇಂಜ್ ಅಂದರೆ ಅದು ಕ್ಯಾನ್ಸರ್ಗೆ ಪರಿವರ್ತನೆ ಆಗ್ತಾ ಇದೆ ಅಂತ ನೋಡ್ತಾ ಇರ್ತೇವೆ. ಸೊ ಇಂಥ ಪೇಷಂಟ್ ಹೈ ರಿಸ್ಕ್ ಪೇಷಂಟಲ್ಲಿ ನಾವು ಡೆಫಿನೆಟ್ಲಿ ಸ್ವಲ್ಪ ಪ್ರಿವೆನ್ಷನ್ ಅಂತಲ್ಲ ಅರ್ಲಿ ಡಯಾಗ್ನೋಸಿಗೆ ಟ್ರೈ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಈಗಲೇ ಹೇಳಿದ್ರಿ ಫ್ಯಾಮಿಲಿ ಹಿಸ್ಟ್ರಿ ಅಂತೇಳಿ ಹೇಳಿದ್ರಿ, ಯಾರದ್ದು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಮತ್ತೊಬ್ಬರಿಗೆ ಸಾಮಾನ್ಯ ಗಡ್ಡೆ ಆಗಿದ್ರು ಕೂಡ ಅವರು ಮುಂದೆ ಕೇರ್ ತಗೊಳ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ, ಟೆಸ್ಟ್ ಮಾಡಬೇಕಾಗ್ತದೆ, ಮುಂದೆ ಏನಾದರೂ ಅದು ಕ್ಯಾನ್ಸರ್ ಆಗುವ ಪರಿವರ್ತನೆ ಕ್ಯಾನ್ಸರ್ ಗಡ್ಡೆ ಆಗಿ ಪರಿವರ್ತನೆ ಆಗ್ತದ ಅಂತ. ಏನು ಸಿಂಪ್ಟಮ್ ಇಲ್ಲದ್ರೆ ಸುಮ್ಮನೆ ಹೋಗಿ ಪರೀಕ್ಷೆ ಮಾಡಬೇಕಾಗಿಲ್ಲ, ಆದರೆ ಏನಾದರೂ ಒಂದು ಸಿಂಪ್ಟಮ್ ಇದ್ರೆ, ನೋವು ಊತ ಏನಾದರೂ ಒಂದು ಅಬ್ನಾರ್ಮಾಲಿಟಿ ಅವ್ರಿಗೆ ಕಂಡು ಬಂದರೆ, ಏನೋ ಒಂದು ಈಗ ಸ್ನಾನ ಮಾಡುವಾಗ ಏನೋ ಒಂದು ಸ್ವಲ್ಪ ಹೌದು ಕೈಗೆ ಏನೋ ಸಿಗ್ತಾ ಇದೆ, ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ಗಡ್ಡೆ ಥರ ಇದೆ ಅಂತ ಹೇಳಿದರೆ ಡೆಫಿನೆಟ್ ಆಗಿ ಅದಕ್ಕೆ ತಪಾಸಣೆ ಬೇಕಾಗ್ತದೆ. ಸೊ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು ಇಂಥವ್ರು. ಹಾಗೆ ನೀವು ಕೈಯಲ್ಲಿ ಕೈನೋ ಮೂಳೆ ಅಂದರೆ ಮೂಳೆ ಮತ್ತು ಬೆನ್ನು ಮೂಳೆ ಈಗ ಈ ಥರ ಗಡ್ಡೆ ಆದರೆ ಅಲ್ಲಿ ಇಲ್ಲಿ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ, ಎಲ್ಲ ಸಿಂಪ್ಟಮ್ಸ್ ಸೇಮ್ ಇರ್ತದ? ಬೆನ್ನು ಮೂಳೆಯಲ್ಲಿ ಜಾಸ್ತಿ ಬರುವಂಥದ್ದು ಗಡ್ಡೆ ಅಂದರೆ ಬೇರೆ ಕಡೆಯಿಂದ ಬರುವಂಥ ಗಡ್ಡೆನೆ. ಸೊ ಅದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಮೂಳೆ ವೀಕಾಗಿ ನರಕ್ಕೆ ಒತ್ತಡ ಆಗುವ ಚಾನ್ಸ್ ಇರುತ್ತೆ. ನರಕ್ಕೆ ಒತ್ತಡ ಆದರೆ ಕೈಕಾಲು ವೀಕ್ನೆಸ್ ಆಗೋದು, ಸೊ ಅಥವಾ ನಡಿಲಿಕ್ಕೆ ನಿಶಕ್ತಿ ಆಗುವಂಥದ್ದು, ಅಥವಾ ಮೂತ್ರ ಮಲದ ಕಂಟ್ರೋಲ್ ಇಲ್ಲದೇ ಇರುವಂಥದ್ದು ಅಂಥದ್ದೆಲ್ಲ ಆಗೋ ಚಾನ್ಸ್ ಇದೆ. ಸೊ ಅಂಥದ್ರಲ್ಲಿ ನಾವು ಆದಷ್ಟು ಬೇಗ ನರವನ್ನು ಸಡ್ಲ ಮಾಡ್ತೇವೆ, ಅಂದರೆ ನರದ ಕಂಪ್ರೆಷನ್ ಏನಿದೆ ಅದನ್ನು ಬಿಡಿಸ್ತೇವೆ. ಸೊ ಟ್ಯೂಮರ್ ಕಂಪ್ಲೀಟಾಗಿ ತೆಗಿಲಿಕ್ಕೆ ಆಗದೇ ಇರ್ಬೋದು, ಆದರೆ ನಾವು ಆಪರೇಷನ್ ಮಾಡಿ ನರವನ್ನು ಸಡ್ಲ ಮಾಡ್ತೇವೆ. ಸೊ ಆಗ ಅದು ಸ್ವಲ್ಪ ನರದ ರಿಕವರಿ ಚಾನ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಆ ಭಾಗದ ಮೂಳೆಯನ್ನು ನಾವು ಸ್ಕ್ರೂ ಮತ್ತು ರಾಡ್ ಎಲ್ಲ ಹಾಕಿ ಸ್ವಲ್ಪ ಸ್ಟೇಬಲ್ ಮಾಡ್ತೇವೆ, ಸ್ಥಿರೀಕರಣ ಮಾಡ್ತೇವೆ, ಆಗ ಸ್ವಲ್ಪ ಇನ್ನೂ ಡ್ಯಾಮೇಜ್ ಆಗುವ ಚಾನ್ಸಸ್ ಕಮ್ಮಿ ಆಗ್ತದೆ. ಹಾಗೆ ಗಡ್ಡೆ ಗಾತ್ರ ಎಷ್ಟು ಇರ್ತದೆ ಡಾಕ್ಟರ್? ಗಡ್ಡೆ ಗಾತ್ರ ಅದು ಪತ್ತೆ ಹಚ್ಚುವಾಗ ಯೂಶ್ವಲಿ ಅದು ಸಾಧಾರಣ ಲಿಂಬೆ ಹಣ್ಣಿನಷ್ಟು ಇರ್ತದೆ ಯೂಶ್ವಲಿ, ಆದರೆ ಕೆಲವೊಮ್ಮೆ ಡೀಪ್ ಆಗಿದ್ದರೆ ತುಂಬ ಒಳಗಿದ್ದರೆ ಪೆಲ್ವಿಸ್ ಬೋನ್ ಅಂತ ಹೇಳ್ತದೆ, ಸೊಂಟದ ಮೂಳೆಗಳಲ್ಲಿದ್ದರೆ ಅದು ಒಳಭಾಗ ಜಾಸ್ತಿ ಬೆಳಿಬೋದು, ನಮಗೆ ಹೊರಭಾಗದಲ್ಲಿ ಜಾಸ್ತಿ ಗೊತ್ತಾಗಲಿಕ್ಕಿಲ್ಲ. ಸೊ ನಮಗೆ ಅವರು ಗಡ್ಡೆ ಅಂತ ಬರುವಾಗ ಅದು ಆ್ಯಕ್ಚುಲಿ ತುಂಬ ದೊಡ್ಡದೇ ಆಗಿರ್ತದೆ. ಸೊ ಅಂಥದ್ದು ಪರಿಸ್ಥಿತಿ ಇರ್ತದೆ. ಸೊ ಕ್ಯಾನ್ಸರ್ ಗಡ್ಡೆ ನಾನು ಹೇಳಿದಾಗೆ ತುಂಬ ಬೇಗ ಬೆಳೀತದೆ, ಅದು ಬೆಳೆಯೋದು ಗೊತ್ತಾಗುತ್ತೆ, ಅಂದರೆ ಒಂದೊಂದು ತಿಂಗಳಿಗೂ ಜಾಸ್ತಿ ದೊಡ್ಡದಾಗ್ತಾ ಹೋಗ್ತದೆ. ಅದೇ ಬಿನಾಯಿನ್ ಗಡ್ಡೆ ಚಿಕ್ಕದಿರ್ತದೆ, ಅದು ದೊಡ್ಡದಾಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಸೊ ಅಂಥದ್ದು ಗಾತ್ರ ಯೂಶ್ವಲಿ ನಮಗೆ ಬರುವಾಗ ಸಾಧಾರಣ ಚಿಕ್ಕದೇ ಇರ್ತದೆ, ಅನ್ಲೆಸ್ ಇಟ್ ಇಸ್ ಡೀಪ್ ವಿಚ್ ಇಸ್ ಡಿಫಿಕಲ್ಟ್ ಟು ಡಯಾಗ್ನೋಸ್. ಓಕೆ ಡಾಕ್ಟರ್, ಇನ್ನು ನಾನು ಸ್ಟೇಜಸ್ ಬಗ್ಗೆ ಕೇಳಬೇಕು, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಕ್ಯಾನ್ಸರ್ ಇರ್ತದೆ ಡಾಕ್ಟರ್, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬೋದಾ? ಸೊ ಸ್ಟೇಜಸ್ ಅಂದರೆ ಬೇಸಿಕಲಿ ಕ್ಯಾನ್ಸರ್ ಎಲ್ಲಿದೆ, ಈಗ ಮೂಳೆ ಕ್ಯಾನ್ಸರ್ ಮೂಳೆ ಒಳಗೇ ಇದೆ ಅಂತ ಹೇಳಿದರೆ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು, ಅಂದರೆ ಮೂಳೆಯಿಂದ ಹೊರಗೆ ಸ್ಪ್ರೆಡ್ ಆಗಿಲ್ಲ. ಮೂಳೆಯಿಂದ ಹೊರಗೆ ಸ್ಪ್ರೆಡ್ ಆಗಿದೆ ಆದರೆ ಒಂದೇ ಕಂಪಾರ್ಟ್ಮೆಂಟಲ್ಲಿದೆ ಅಂತ ಹೇಳಿದರೆ ನೀವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು. ಆದರೆ
ಆ ಒಂದು ಕಂಪಾರ್ಟ್ಮೆಂಟಿಂದ ಬೇರೆ ಕಂಪಾರ್ಟ್ಮೆಂಟಿಗೂ ಸ್ಪ್ರೆಡ್ ಆಗಿದೆ, ಆದರೆ ಅದೇ ಭಾಗದಲ್ಲಿದೆ, ಕಾಲಲ್ಲಿ ಇದ್ದದ್ದು ಕಾಲಲ್ಲೇ ಇದೆ. ಆ ಒಂದು ಕಂಪಾರ್ಟ್ಮೆಂಟ್ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿದರೆ, ಅಂದರೆ ಬೆಳೆದಿದೆ, ಸ್ಪ್ರೆಡ್ ಅಂತ ಹೇಳಲಿಕ್ಕೆ ಬಯಸಿಲ್ಲ, ಬೆಳೆದಿದೆ ಅಂತ ಹೇಳಿದರೆ ಅದು ಸ್ಟೇಜ್ ತ್ರೀ ಅಂತ ಹೇಳ್ಬೋದು. ಸ್ಟೇಜ್ ಫೋರ್ ಅಂತ ಹೇಳೋದು ಮೆಟಾಸ್ಟೇಸಿಸ್. ಮೆಟಾಸ್ಟೇಸಿಸ್ ಅಂತ ಹೇಳೋದು ಬೇರೆ ಕಡೆ ಸ್ಪ್ರೆಡ್, ಅನ್ಯ ಭಾಗಗಳಿಗೆ, ದೇಹದ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿದರೆ ಮೆಟಾಸ್ಟೇಸಿಸ್. ಅದು ಸ್ವಲ್ಪ ಅಂದರೆ ಅದು ದಟ್ ಈಸ್ ಅ ರಿಯಲ್ ಸ್ಪ್ರೆಡ್. ಓಕೆ, ಕೊನೆಯ ಸ್ಟೇಜ್ಗೆ ಬಂದಾಗ ಮತ್ತೆ ಮುಂದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ? ಹಾಗೇನಿಲ್ಲ, ಈಗ ಕೀಮೋಥೆರಪಿ, ರೇಡಿಯೋಥೆರಪಿ ಡೆವಲಪ್ಮೆಂಟ್ಸ್ ಎಷ್ಟಿದೆ ಅಂದರೆ, ಈಗ ಸ್ಟೇಜ್ ಫೋರ್ ಅಂತ ಹೇಳೋದನ್ನು ಮೆಟಾಸ್ಟೇಸ್ ಆದಮೇಲೂ ಸಾಧಾರಣ ಮಟ್ಟಿಗೆ ನಮಗೆ ಕ್ಯೂರ್ ಅಥವಾ ಕಂಟ್ರೋಲ್ ಆದರೂ ಅಟ್ಲೀಸ್ಟ್ ಬರ್ತದೆ ನಮ್ಗೆ. ಸೊ ಅಂಥ ಟ್ರೀಟ್ಮೆಂಟ್ ಇಂಪ್ರೂವ್ಮೆಂಟ್ ಆದ್ದರಿಂದ ಈಗ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರ್ತದೆ. ಸೊ ಅದರಲ್ಲೂ ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಮಾಡಿ ನಾವು ಬೇರೆ ಇತರ ಕಡೆಯಲ್ಲಿ ಸ್ಪ್ರೆಡ್ ಆದಕ್ಕೆ ನಾವು ಕಂಟ್ರೋಲಿಗೆ ತಂದು ಕೆಲವು ಸಲ ಅದು ಕಂಪ್ಲೀಟಾಗಿ ಕ್ಯೂರ್ ಆಗ್ಲಿಗೂ ಚಾನ್ಸ್ ಇರ್ತದೆ. ಸೊ ಅದು ಬೇರೆ ಬೇರೆ ಕ್ಯಾನ್ಸರ್ ಬೇರೆ ಬೇರೆ ಥರ ರೆಸ್ಪಾಂಡ್ ಮಾಡ್ತದೆ. ಈ ಕೆಲವು ಕ್ಯಾನ್ಸರಿಗೆ ರೇಡಿಯೋಥೆರಪಿ ಆಗೋದಿಲ್ಲ, ಕೆಲವು ಕ್ಯಾನ್ಸರಿಗೆ ರೇಡಿಯೋಥೆರಪಿಗೆ ರಿಯಾಕ್ಟ್ ಆಗ್ತದೆ, ಕೆಲವು ಕ್ಯಾನ್ಸರಿಗೆ ಕೀಮೋಥೆರಪಿ ಆಗೋದಿಲ್ಲ. ಸೊ ಕೆಲವು ಥೆರಪಿಗೆ ಬರೀ ನಾವು ಸರ್ಜರಿ ಮಾತ್ರ ಮಾಡಿ ತೆಗಿಲಿಕ್ಕೆ ಬರ್ತದೆ. ಸೊ ಅಂಥದ್ದು ಬೇರೆ ಬೇರೆ ಥರ ಟ್ಯೂಮರಿಗೆ ನಾವು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಓಕೆ, ಹಾಗೇನು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಮೂಳೆ ಕ್ಯಾನ್ಸರ್ಗೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬರುವಂತಹ ಪೇಷಂಟ್ಸ್ಗೆ ಯಾವ ರೀತಿಯಲ್ಲಿ ಸೌಲಭ್ಯ ಇರ್ತದೆ? ಮೂಳೆ ಗಡ್ಡೆ, ಅದು ಸಾಮಾನ್ಯ ಗಡ್ಡೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಗಡ್ಡೆ ಆಗಿರ್ಬೋದು, ಇದಕ್ಕೆ ಟ್ರೀಟ್ಮೆಂಟಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕಸ್ತೂರ್ಬ ಆಸ್ಪತ್ರೆಯಲ್ಲಿ ಇದೆ. ಮೂಳೆ ತಜ್ಞರು, ನುರಿತ ಮೂಳೆ ತಜ್ಞರು ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್, ಸರ್ಜರಿ ಮಾಡಿ ಕ್ಯಾನ್ಸರ್ಗಳು ತೆಗೆಯುವಂಥ ಮೆಡಿಕಲ್ ಆಂಕಾಲಜಿಸ್ಟ್, ಕೀಮೋಥೆರಪಿ ಡಾಕ್ಟರ್, ರೇಡಿಯೇಷನ್ ಆಂಕಾಲಜಿಸ್ಟ್, ಮತ್ತು ನುರಿತ ಪೆಥಾಲಜಿಸ್ಟ್, ನುರಿತ ರೇಡಿಯಾಲಜಿಸ್ಟ್ ಇದ್ದಾರೆ. ಕ್ಯಾನ್ಸರ್ ಪತ್ತೆ ಹಚ್ಚೋದ್ರಿಂದ ಹಿಡಿದು ಅದರ ಟ್ರೀಟ್ಮೆಂಟು ಮತ್ತು ಅದರ ಫಾಲೋಅಪ್ಗೆ ಬೇಕಾದ ಎಲ್ಲ ಸ್ಪೆಷಲಿಸ್ಟ್ಗಳು ಇದ್ದಾರೆ. ಹಾಗೂ ಅದಕ್ಕೆ ಬೇಕಾದ ಉಪಕರಣಗಳು ಇದೆ, ಅಂದರೆ ನಮ್ಮದು ಸಿ ಟಿ ಸ್ಕ್ಯಾನ್ ಇರ್ಬೋದು, ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು, ಪೆಟ್ ಸಿ ಟಿ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಸೊ ಬೋನ್ ಸ್ಕ್ಯಾನ್ ಇರ್ಬೋದು ಅಥವಾ ರೇಡಿಯೋಥೆರಪಿ ಕೊಡುವಂಥ ಸಾಧನಗಳಿರ್ಬೋದು, ಅದೆಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜನ್ನು ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ನಾನು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ, ಒಂದು ವೇಳೆ ನೋವು ಅಥವಾ ಮೂಳೆಯಲ್ಲಿ ಊತ ಅಥವಾ ಮೂಳೆ ನೋವು ಕಾಣಿಸ್ಕೊಂಡಲ್ಲಿ ನೀವು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವಾಗ ಈ ನೋವು ಸಾಮಾನ್ಯವಾಗಿದ್ದ ಪೇನ್ ಕಿಲ್ಲರ್ಸಿಂದ ಅಥವಾ ಟ್ಯಾಬ್ಲೆಟ್ಸಿಂದ ಹೋಗ್ತಾ ಇಲ್ಲ, ಅಥವಾ ಈ ನೋವಿಂದ ನನಗೆ ನಿದ್ರೆ ಬರ್ತಾ ಇಲ್ಲ, ನೋವು ರಾತ್ರಿಗೆ ರೆಸ್ಟಲ್ಲೂ ಕಾಣಿಸ್ಕೊಳ್ತದೆ, ಕೆಲಸ ಮಾಡದಿದ್ದಾಗೂ ಕಾಣಿಸ್ಕೊಳ್ತದೆ ಅಂತ ಹೇಳಿದರೆ ಸ್ವಲ್ಪ ನಾವು ಕೇರ್ ತಗೊಳ್ಬೇಕಾಗ್ತದೆ. ಇದಕ್ಕೆ ಮುಂದಿನ ತಪಾಸಣೆ ಅಗತ್ಯ ಇದೆ. ಸೊ ಆದಷ್ಟು ಬೇಗ ತಪಾಸಣೆ ಮಾಡಿದರೆ ನಾವು ಕ್ಯಾನ್ಸರ್ ಇದ್ದಲ್ಲಿ ಆದಷ್ಟು ಬೇಗ ನಾವು ತಪಾಸಣೆ ಮಾಡಿ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದಷ್ಟು ನಮಗೆ ಒಳ್ಳೆಯದು, ಅದರ ರಿಕವರಿ ಚಾನ್ಸು ಜಾಸ್ತಿ ಆಗ್ತದೆ. ಹೌದು. ಓಕೆ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ರಿ, ಹಾಗೆ ವೀಕ್ಷಕರಿಗೆ ಕೂಡ ನೀಡಿದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮೂಳೆ ನೋವು ಮತ್ತು ಊತ ಹಾಗೆ ಮೂಳೆಗಡ್ಡೆಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ವಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.